सर्वं सनविचक्षणः जयतीर्थाख्यतरणिः भासतान्नो हृदम्बरे अर्थिकल्पितकल्पोऽयं प्रत्यर्थिगजकेसरी व्यासतीर्थगुणर्भूयात् अस्मदिष्टार्थसिद्धये कामधेनुर्यथा पूर्वं सर्वाभीष्टफलप्रदा तथा कलो वादिराजश्रीपादोऽभीष्टदशता मूकोऽपि यत्प्रसादेन मुकुन्द शयनायते राजराजायते रिक्तो राघवेन्द्रं तमाश्रये ब्रह्मचर्य हरिप्रीति सुविद्या वादशालिनः इष्टदान् कष्टहर्त्रन्नः विद्यामान्यान् मुनीन्द्रमः तपस्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे परिव्राट् चक्रवर्तिनम् श्रीगुरुभ्यो नमः हरिः ॐ ಸೀತಾನ್ವೇಷಣೆಗೆ ಅಂತ ಹೊರಟಿರುವಂತಹ ಎಲ್ಲ ಕವಿಗಳು ಹನುಮಂತ ದೇವರ ನೇತೃತ್ವದಲ್ಲಿ ಪರ್ವತ ಕಾಡು ಮೇಡು ಗಿರಿ ಕಂದರ ನದಿ ನದ ಸಮುದ್ರ ಎಲ್ಲ ಕಡೆಗಳಲ್ಲೂ ಕೂಡ ಸೀತೆಯನ್ನು ಹುಡುಕ್ತಾ 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 ಮರುಭೂಮಿಯಲ್ಲೆಲ್ಲ ಅನ್ನ ಆಹಾರ ನೀರುಗಳು ನೀರು ಕೂಡ ಸಿಗದೇ ಇರತಕ್ಕಂಥ ಸ್ಥಳದಲ್ಲೆಲ್ಲ ಹುಡುಕ್ತಾ ಹುಡುಕ್ತಾ ಬಹಳಷ್ಟು ಆಯಾಸ ಪಟ್ಟಿದ್ದಾರೆ. ಅಂತಹ ಆಯಾಸ ಪಟ್ಟಿರ್ತಕ್ಕಂಥ ಕವಿಗಳು ಮುಂದೆ ಹೋಗ್ತಾ ಹೋಗ್ತಾ ಒಂದು ವಿಚಿತ್ರವಾಗಿರ್ತಕ್ಕಂತಹ ಗುಹೆಯನ್ನು ನೋಡ್ತಾರೆ. ಆ ಗುಹೆ ಅದನ್ನು ಮಹಾಬಿಲಂ ಅಂತ ವಾಲ್ಮೀಕಿ ರಾಮಾಯಣ ಹೇಳುವಂಥದ್ದು. ಆ ಮಹಾಬಿಲ ದೊಡ್ಡದಾಗಿರ್ತಕ್ಕಂತಹ ಗುಹೆಯನ್ನು ನೋಡಿದಾಗ ಎಲ್ಲರಿಗೂ ಸಂತೋಷ ಆಗುತ್ತೆ. ಯಾಕೆ ಅಂದರೆ ಅವರಿಗೆ ಬೇಕಾಗಿರ್ತಕ್ಕಂತಹ ಮೊದಲಿಗೆ ನೀರು, ಆನಂತರ ಆಹಾರ, ಅದು ಸಿಗುತ್ತೆ ಅನ್ನುವಂತಹ ಖಚಿತತೆ ಇರುತ್ತೆ. ಯಾಕೆಂದರೆ ಆ ಗುಹೆಯ ದ್ವಾರದಲ್ಲಿ ಒಳಗಿನಿಂದ ಅನೇಕ ಜಲಚರ ಪಕ್ಷಿಗಳೆಲ್ಲ ಹಾರಿಕೊಂಡು ಬರ್ತಾ ಇರ್ತಾರೆ. ಆ ದೃಷ್ಟಿಯಿಂದ ಅಲ್ಲಿಗೆ ಹೋದರೆ ತಮಗೆ ಬೇಕಾಗಿರ್ತಕ್ಕಂತಹ ಈ ಸಕಲ ವಸ್ತುಗಳು ಸಿಗುತ್ತೆ ಎಂಬಂತಹ ದೃಷ್ಟಿಯಿಂದ ಎಲ್ಲರೂ ಕೂಡ ಬಹಳಷ್ಟು ಸಂತೋಷದಿಂದ ಆ ಗುಹೆಯ ಸಮೀಪಕ್ಕೆ ಹೋಗುತ್ತಾರೆ. ಗುಹೆಯ ಸಮೀಪಕ್ಕೆ ಹೋದ ಮೇಲೆ ಬಹಳಷ್ಟು ಆಶ್ಚರ್ಯ ಆಗುತ್ತೆ. ಯಾಕೆ ಅಂದರೆ ಆ ಕಪಿಗಳು ಕೇವಲ ಗುಹೆ ಇದೆ, ಅಲ್ಲಿ ನಮಗೆ ಬೇಕಾದಷ್ಟು ಆಹಾರ ಕುಡಿಯುವುದಕ್ಕೆ ನೀರು ಸಿಗಬಹುದು ಎನ್ನುವಂಥ ದೃಷ್ಟಿಯಿಂದ ಹೊರಟ್ರೆ ಅಷ್ಟು ಮಾತ್ರ ಅಲ್ಲ, ಅಲ್ಲಿ ಏನಿರುತ್ತೆ ಅಂದರೆ ಅದನ್ನು ವಾಲ್ಮೀಕಿ ಋಷಿಗಳು ಹೇಳ್ತಾರೆ, ದದೃಶು ವಾನರಾಶೂರಾ ಸ್ತ್ರೀಯಂ ಕಾಂಚಿತ್ ಅದೂರತಃ. ತುಂಬ ದೂರ ಏನಲ್ಲ, ಹೋದ ಕೂಡಲೇ ಒಬ್ಬಳು ಸ್ತ್ರೀಯನ್ನು ನೋಡ್ತಾರಂತೆ, ಚಿರ ಕೃಷ್ಣಾಜಿ ಕೂಡ ತಪಸ್ವಿಯಂತೆ ಋಷಿಮುನಿಗಳಂತೆ ನಾರುಬಟ್ಟೆ ಕೃಷ್ಣಾಜಿನ ಮುಂತಾಗಿರ್ತಕ್ಕಂತಹ ವಸ್ತ್ರಗಳನ್ನು ಧರಿಸಿಕೊಂಡಿದ್ದಾಳೆ. ಅಂತಹ ತಾಪಸಿ ಋಷಿಕೆಯನ್ನು ಒಬ್ಬಳು ಮುನಿ ಸ್ತ್ರೀಯನ್ನು ನೋಡ್ತಾ ಇದ್ದಾರೆ. ಅವಳು ಕೂಡ ತಪಸ್ವಿಗಳಂತೆ ನಿಯತಾಹಾರಾಂ ಜ್ವಲಂತಿ ವಿಮ ತೇಜಸ, ಅವಳು ಕೂಡ ಆಹಾರದಲ್ಲಿ ಕಟ್ಟುನಿಟ್ಟು ಏನು ಸಿಗುತ್ತೆ ಅಂತ ಎಲ್ಲವನ್ನು ತಿನ್ನೋದಲ್ಲ, ಬಹಳಷ್ಟು ಋಷಿಮುನಿಗಳಂತೆ ಆಹಾರದಲ್ಲಿ ನಿಯಮಗಳ ನಿಬಂಧನೆಗಳನ್ನು ಹಾಕಿಕೊಂಡು ತಪಸ್ವಿ ಜೀವನವನ್ನು ನಡೆಸುತ್ತಿರುವಂತಹ ಒಬ್ಬಳ ಸ್ತ್ರೀಯನ್ನು ಎಲ್ಲರೂ ನೋಡ್ತಾರೆ. ಆಶ್ಚರ್ಯದಿಂದ ಹನುಮಂತ ದೇವರು ಪ್ರಶ್ನೆ ಮಾಡ್ತಾರೆ ಆ ಸ್ತ್ರೀಗೆ, ನೀನು ಯಾರು ಅಂತ ಮೊದಲಿನ ಪ್ರಶ್ನೆ. ಈ ಭವನದಲ್ಲಿ ಅಂದರೆ ಈ ಭವನದಂತೆ ಇರುತ್ತೆ, ಅರಮನೆ ಅಂತ ಇರುತ್ತೆ, ನೋಡೋದಕ್ಕೆ ಒಂದು ಬಿಲ ಒಂದು ಗುಹೆ ಅಷ್ಟೆ. ಒಳಗೆ ಹೋದರೆ ಬಹಳಷ್ಟು ಸುಂದರ, ಒಂದು ಸರ್ಗದಲ್ಲೇ ವರ್ಣನೆ ಮಾಡಿಬಿಟ್ಟಿದ್ದಾರೆ ವಾಲ್ಮೀಕಿ ಋಷಿಗಳು ಎಂತಹ ಸುಂದರವಾಗಿರ್ತಕ್ಕಂತಹ ಬಿಲ ಅಥವಾ ಗುಹೆ ಅಂತ. ಏನು ಬೇಕಲ್ಲ ಅಂತಹ ಮೂಲ ಫಲ ಎಲ್ಲ ವಿಧವಾಗಿರ್ತಕ್ಕಂಥ ಹೂಗಳು ಮತ್ತು ಕುಡಿಯುವುದಕ್ಕೆ ನೀರು, ಸುಂದರವಾಗಿರ್ತಕ್ಕಂಥ ಅದ್ಭುತವಾಗಿರ್ತಕ್ಕಂತಹ ಗುಹೆ ಅಂತ ಹೇಳ್ತಾರೆ. ಅಂತಹ ಗುಹೆಯನ್ನು ಹೊರಗೆ ಬೇರೆ ಎಲ್ಲೂ ಸಿಗಲಿಕ್ಕೆ ಸಾಧ್ಯವೇ ಇಲ್ಲ, ಇಂತಹ ನಿರ್ಜನವಾಗಿರ್ತಕ್ಕಂತಹ ಯಾರೂ ಬರಲಿಕ್ಕೆ ಸಾಧ್ಯವೇ ಇಲ್ಲದಿರತಕ್ಕಂಥ ಪ್ರದೇಶ ಅದು. ಯಾರೋ ಒಂದಿಷ್ಟು ಜನ ಬರ್ಬೋದು ಹೋಗ್ಬೋದು, ರೆಸಾರ್ಟ್ ಮಾಡಿದಂಗೆ ಕಾಡಲ್ಲಿ ಒಂದಿಷ್ಟು ಭವನವನ್ನು ಪ್ಯಾಲೇಸನ್ನು ಕಟ್ಟಿಸಿಬಿಟ್ರೆ ಒಂದಿಷ್ಟು ಪಿಲಿಗ್ರಿಮೆಲ್ಲ ಯಾತ್ರಾರ್ಥಿಗಳು ಬರ್ತಾರೆ ಅಂತ ಬೇಕಾದಷ್ಟು ನೋಡ್ತೇವೆ ಕಾಡಲ್ಲೆಲ್ಲ. ಈಗಿನ ಕಾಲದಲ್ಲಿ ಆಗಿನ ಕಾಲದಲ್ಲಿ ಆ ರೀತಿಯಾಗಿರ್ತಕ್ಕಂಥ ರೆಸಾರ್ಟ್ಗಿಂತಲೂ ಕೂಡ ಅದ್ಭುತವಾಗಿರತಕ್ಕಂಥ ಗುಹೆ ಅಂತ ಹೇಳ್ತಾರೆ. ಅದನ್ನು ಭವನ ಅಂತ ವಾಲ್ಮೀಕಿ ಋಷಿಗಳು ಹೇಳ್ತಾರೆ, ಭವನ ಧ್ವನಿ ಗುಹೆ ಅಲ್ಲ.
ಇರತಕ್ಕಂಥದ್ದು ಏನೇ ನಿಜೆಯೋ ಅದೆಲ್ಲವೂ ಕೂಡ ಗುಹೆ ಒಳಗೆ. ಹಾಗೆ ಅಂತ ಎಲ್ಲರೂ ಯಾರು ಬರಲಿಕ್ಕೆ ಸಾಧ್ಯ ಇಲ್ಲ. ಯಾರೇ ಅಷ್ಟು ದೂರ ಪ್ರಯಾಣ ಮಾಡಬೇಕು, ಅಷ್ಟು ದೂರ ಪ್ರಯಾಣ ಮಾಡಿ ಆ ಬರತಕ್ಕಂಥ ದಾರಿಯಲ್ಲಿ ಅನೇಕ ಕಡೆ ಒಂದು ತೊಟ್ಟು ನೀರೂ ಸಿಗಬೇಕು. ಅಂತಹ ಸ್ಥಳಗಳನ್ನೆಲ್ಲ ದಾಟಿಕೊಂಡು ಬರಬೇಕು ಆ ಗುಹೆ ಸಮೀಪಕ್ಕೆ. ಆ ದೃಷ್ಟಿಯಿಂದ ಅಗಮ್ಯವಾಗಿರತಕ್ಕಂಥ ಗುಹೆಯ ಒಳಗೆ ಒಬ್ಬಳು ಸ್ತ್ರೀ ಇದ್ದಾಳೆ ಅಂದರೆ ಆಶ್ಚರ್ಯ ಆಗುತ್ತೆ ಎಲ್ಲರಿಗೂ. ಹನುಮಂತದೇವರು ಅದನ್ನೇ ಪ್ರಶ್ನೆ ಮಾಡ್ತಾರೆ. ಪಪ್ರಚ್ಛ ಕಾತ್ಮಂಚ ಬಿರಕ್ಷ, ನೀನು ಯಾರು, ಈ ಭವನ ಯಾರದ್ದು, ಈ ದೊಡ್ಡದಾಗಿರ್ತಕ್ಕಂಥ ಗುಹೆಯನ್ನು ನಿರ್ಮಾಣ ಮಾಡಿದ್ದು ಯಾರು, ಏ ಪ್ರಪಂಚದಲ್ಲಿ ಏನೇನು ಅನರ್ಘ್ಯ ರತ್ನಗಳು ಅಂತಿರ್ತಾವೋ ಆ ಎಲ್ಲ ರತ್ನಗಳು ಕೂಡ ಅಲ್ಲಿವೆ. ಆ ರತ್ನಗಳಿಂದಲೇ ನಿರ್ಮಾಣ ಮಾಡಿರ್ತಕ್ಕಂತಹ ಮನೆ ಅರಮನೆ ಇದು ಯಾರದ್ದು ಅಂತ ಹನುಮಂತದೇವರು ಆ ಸ್ತ್ರೀ ಹತ್ತಿರ ಪ್ರಶ್ನೆ ಮಾಡ್ತಾರೆ. ಆಗ ಅವಳು ಹೇಳ್ತಾರೆ, ಆ ಸ್ತ್ರೀ ಆ ಗುಹೆ ಬಗ್ಗೆ ಹನುಮಂತದೇವರು ಉಂಟಾಗಿರ್ತಕ್ಕಂತಹ ಎಲ್ಲ ಕಪಿಗಳಿಗೆ ಉತ್ತರವನ್ನು ಕೊಡ್ತಾ ಇದ್ದಾಳೆ. ಹಿಂದೆ ಮಯ ಎನ್ನುವಂತಹ ಮಹಾಮಾಯಾವಿಯಾಗಿರ್ತಕ್ಕಂತಹ ಒಬ್ಬ ಅಸುರ, ಆ ಅಸುರ ನಿರ್ಮಾಣ ಮಾಡಿರತಕ್ಕಂತಹ ಗುಹೆ ಇದು ಅಂತಾಳು. ಮಯಾಸುರ ನಿರ್ಮಾಣ ಮಾಡಿರತಕ್ಕಂತಹ ಗುಹೆ ಅದರಿಂದ ಅದ್ಭುತವಾಗಿರ್ತಕ್ಕಂತಹ ಮಯಾಸುರ ಅಂದರೆ ಶ್ರೇಷ್ಠನಾಗಿರತಕ್ಕಂತಹ ಒಬ್ಬ ಶಿಲ್ಪಿ ಅವನು ನಿರ್ಮಾಣ ಮಾಡಿರ್ತಕ್ಕಂತಹ, ಯಾಕೆಂದರೆ ಮಹಾಭಾರತದಲ್ಲಿ ಕೂಡ ಬರತಕ್ಕಂಥದ್ದು ಮಯ ನಿರ್ಮಾಣ ಮಾಡಿರ್ತಕ್ಕಂತಹ ಆ ಇಂದ್ರಪ್ರಸ್ಥದಲ್ಲಿ ಅದ್ಭುತವಾಗಿರ್ತಕ್ಕಂಥ ಒಂದು ಸಭಾಭವನವನ್ನು ನಿರ್ಮಾಣ ಮಾಡಿ ಕೊಡ್ತಾನೆ ಆ ಮಯ ಯಾಕೆಂದರೆ ಯುಧಿಷ್ಠಿರನಿಗೆ. ಆ ಸಭೆಯಲ್ಲಿಯೇ ದುರ್ಯೋಧನ ಬಂದು ಬಿದ್ದು ಎದ್ದು ಅವಮಾನ ಮಾಡ್ತಾನೆ. ಹೀಗೆ ಅದ್ಭುತವಾಗಿರ್ತಕ್ಕಂತಹ ಶಿಲ್ಪಿ ಆ ಮಯ. ಆ ಸ್ತ್ರೀ ಹೇಳ್ತಾಳೆ, ಮಯಾಸ್ವ ನಿರ್ಮಾಣ ಮಾಡಿರತಕ್ಕಂಥದ್ದು ಈ ಅದ್ಭುತವಾಗಿರ್ತಕ್ಕಂತಹ ಗುಹೆ ಅಂತ ಹೇಳ್ತಾರೆ. ತೇನೇನ ನಿರ್ಮಿತ ಸರ್ವ ಮಾಯಾ ಕಾಂಚನ ವನ ಮಯೋನಾಮ ಮಹಾತೇಜ ಮಾಯಾವಿ ವಾನರಾರ್ಷಭ. ಕಾಂಚನಂ ವನಂ ಅಂತ ಹೇಳ್ತಾರೆ, ಸುವರ್ಣದ ಬಂಗಾರದೇ ವನ, ಕಾಡೇ ಬಂಗಾರದ್ದು ಅಂದರೆ ಆ ಕಾಡಲ್ಲಿ ಇರತಕ್ಕಂಥ ಭವನ ಅಂದರೆ ಆ ಗುಹೆ ಒಳಗೆ ಏನೇ ವೃಕ್ಷ ಮರ ಗಿಡಮಳ್ಳಿ ಎಲ್ಲ ಇರ್ತವೆ ಬಂಗಾರದಂತೆ ಹೊಳಿತಾ ಇದ್ದಾವೆ ಅಂತ ಅದನ್ನು ಹೇಳ್ತಾಳೆ. ಅಷ್ಟು ಸುಂದರವಾಗಿರ್ತಕ್ಕಂತಹ ಗುಹೆ ಅಂತ ಹೇಳ್ತಾಳೆ. ಆಮೇಲೆ ಪುರಾ ದಾನವ ಮುಖ್ಯಾನ ವಿಶ್ವಕರ್ಮ ಬಹುವ ಏನೇನಂ ಕಾಂಚನಂ ದಿವ್ಯಂ ನಿರ್ಮಿತಂ ಭವನೋತ್ತಮಂ. ವಿಶ್ವಕರ್ಮ ನಿರ್ಮಾಣ ಮಾಡಿರ್ತಕ್ಕಂತಹ ಭವನ ಗುಹೆ ದೊಡ್ಡ ವಿಶಿಷ್ಟವಾಗಿರ್ತಕ್ಕಂಥದ್ದು. ಗುಹೆ ಒಳಗೆ ಅದ್ಭುತವಾಗಿರ್ತಕ್ಕಂಥ ಅರಮನೆಯ ರೀತಿಯಲ್ಲಿ ಒಂದು ದೊಡ್ಡದಾಗಿರ್ತಕ್ಕಂಥ ಸೌಧ ಭವನ ಇದೆ. ವಿಶ್ವಕರ್ಮ ಅದನ್ನು ನಿರ್ಮಾಣ ಮಾಡಿದ್ದಾನೆ, ಅದು ಕಾಂಚನಮಯಂ ಸುವರ್ಣಮಯವಾಗಿರ್ತಕ್ಕಂಥದ್ದು ಅಂತ ಹೀಗೆ ಅದನ್ನು ವರ್ಣನೆ ಮಾಡತಕ್ಕಂಥದ್ದು ಆ ಸ್ತ್ರೀ. ಅಷ್ಟೇ ಇಲ್ಲ, ಮುಂದುವರೆದು ಹೇಳ್ತಾಳೆ, ಸತು ವರ್ಷ ಸಹಸ್ರಾಣಿ ತಪಸ್ತತ್ವ ಮಹಾತ್ಮನೆ ಪಿತಾಮಹ ವರಂ ಲೇಪೆ ಸರ್ವಂ ಔಷಧ ಸಂಧನಂ. ಸಾವಿರಾರು ವರ್ಷಗಳಷ್ಟು ಕಾಲ ತಪಸ್ಸನ್ನು ಮಾಡ್ತಾನೆ ಅಂತ ಆ ವಿಶ್ವಕರ್ಮ. ವಿಶ್ವಕರ್ಮ ಅಂದರೆ ದಾನವ ಮುಖ್ಯಾನಾಮ ಅಂತ ಹೇಳಿದಪ್ಪ ಶ್ರೇಷ್ಠನಾಗಿರ್ತಕ್ಕಂಥ ದಾನವ ಚತುರ್ಮುಖ ಬ್ರಹ್ಮದೇವರನ್ನ ತಪಸ್ಸು ಮಾಡಿ ಒಲಿಸಿಕೊಳ್ತಾನೆ. ಒಲಿಸಿಕೊಂಡು ಏನು ಬೇಕು ಅಂತ ಕೇಳಿದಾಗ ಸರ್ವಂ ಔಷಧ ಸಂಧನಂ, ದೇವತೆಗಳ ಸಕಲ ಸಂಪತ್ತು ನನಗೆ ಸಿಗಬೇಕು ಅಂತ ಬಯಸಿರತಕ್ಕಂಥದ್ದು ಆ ದಾನವ. ವರವನ್ನು ಕೂಡ ಪಡ್ಕೊಳ್ತಾರೆ, ವರವನ್ನು ಪಡ್ಕೊಂಡು ಭೂಲೋಕಕ್ಕೆ ಬಂದು ಈ ಸ್ಥಳದಲ್ಲಿ ಇಂಥ ಅದ್ಭುತವಾಗಿರುವ ಮಯ ನಿರ್ಮಾಣ ಮಾಡತಕ್ಕಂಥ ಗುಹೆಯಲ್ಲಿ ಅದ್ಭುತವಾಗಿರ್ತಕ್ಕಂಥ ಸುವರ್ಣಮಯವಾದ ಸೌಧವನ್ನು ನಿರ್ಮಾಣ ಮಾಡಿಕೊಂಡು ಅಲ್ಲೇ ವಾಸ ಮಾಡಿಕೊಂಡಿದ್ದಾನೆ ಎನ್ನುವಂತಹ ವಿಷಯವನ್ನು ಆ ಸ್ತ್ರೀ ಹೇಳ್ತಾ ಇದ್ದಾಳೆ. ಅಷ್ಟೇ ಅಲ್ಲ, ಹೇಮ ಅಂತ ಒಬ್ಬಳು ಅಪ್ಸರಸ್ತ್ರೀ, ಆ ಅಪ್ಸರಸ್ತ್ರೀಯನ್ನು ಬಯಸ್ತಾನೆ ಆ ದಾನವ. ಆಗ ದೇವೇಂದ್ರ ಅಪ್ಸರಸ್ತ್ರೀಯರು ಅವರು ದೇವಲೋಕದಲ್ಲಿರತಕ್ಕಂಥ ದೇವತೆಗಳ ಗಾನ ನೃತ್ಯದಿಂದ ದೇವತೆಗಳ ಸೇವೆಯನ್ನು ಮಾಡಿಕೊಂಡಿರತಕ್ಕಂಥ ಭಗವದ್ ಭಕ್ತರು. ಭಗವಂತ ಸೇವೆಯನ್ನು ಕೂಡ ಅವರು ಗಾನ ಮತ್ತು ತಮ್ಮ ನೃತ್ಯಗಳಿಂದಲೇ ಭಗವಂತನ ಸೇವೆಯನ್ನು ಮಾಡ್ತಾರೆ. ಅಂತಹ ಹೇಮ ಎಂಬಂಥ ಅಪ್ಸರಸ್ತ್ರೀಯನ್ನು ಕಾಮಿಸುವುದರ ಫಲವಾಗಿ ದೇವೇಂದ್ರ ಅವರನ್ನು ಸಂಹಾರ ಮಾಡಿಬಿಡ್ತಾರೆ, ಅವರು ಆ ಗಾನವನ್ನು ಸಂಹಾರ ಮಾಡಿಬಿಡ್ತಾರೆ. ತದನಂತರದಲ್ಲಿ ಆ ವನ ಅಥವಾ ಆ ಗುಹೆ ಆ ಭವನ ಎಲ್ಲ ಇದೆ ಅಲ್ವ, ಅದನ್ನೇನು ಮಾಡ್ತಾನೆ, ಬ್ರಹ್ಮಣಾದತ್ತಂ ಹೇಮಾಯೇ ವನಮುತ್ತಮಂ. ಬ್ರಹ್ಮದೇವರೇನು ಮಾಡ್ತಾರೆ, ಆ ಹೇಮ ಎನ್ನುವಂಥ ಅಪ್ಸರಸ್ತ್ರೀಗೆ ನಿನ್ನ ಈ ಯಾವುದೋ ಈ ಸುಂದರವಾಗಿರತಕ್ಕಂಥ ಭವನದಿಂದ ಕೂಡಿರ್ತಕ್ಕಂತಹ ಮಯನಿರ್ಮಿತ ಗುಹೆಯನ್ನು ನೀನೇ ಇಟ್ಟುಕೋ, ನೀನೇ ರಕ್ಷಣೆ ಮಾಡುವುದನ್ನು ನೀನೇ ಅನುಭವಿಸುವಂಥ ಬ್ರಹ್ಮದೇವರು ಹೇಮಾಳಿಗೆ ಹೇಳ್ತಾರಂತೆ.
ಇಂದಿನ ಮನ್ವಂತರಗಳಲ್ಲಿ ಬರತಕ್ಕಂತಹ ಮನ್ವಂತರದ ಅಧಿಪತಿಗಳು ಇಂದ್ರ ಸಾವರ್ಣಿ, ಮೇರು ಸಾವರ್ಣಿ, ಧನು ಸಾವರ್ಣಿ ಅಂತೆಲ್ಲ ಬರ್ತಾರೆ. ಆ ಮೇರು ಸಾವರ್ಣಿಯ ಮಗಳು ನಾನು ಅಂತ ಕೇಳ್ತಾಳೆ. ಯಾರು ಆ ಸ್ತ್ರೀ ಅಲ್ಲಿರ್ತಕ್ಕಂಥ ಸ್ತ್ರೀ ತನ್ನ ಹೆಸರು ಸ್ವಯಂ ಪ್ರಭಾ ಅಂತ. ಸ್ವಯಂ ಪ್ರಭಾ ಎನ್ನುವಂಥ ಹೆಸರಿನ ತಾನು ಆ ಮೇರು ಸಾವರ್ಣಿಯ ಮಗಳು. ನನ್ನ ಪ್ರಿಯ ಸಖಿ ಯಾರು ಅಂದರೆ ಹೇಮ ಎನ್ನುವಂಥ ಅಪ್ಸರಸ್ತ್ರೀ. ಹಾಗೆ ಹೇಮಾಳಿಗೆ ಬ್ರಹ್ಮದೇವರು ನೀಡಿರತಕ್ಕಂತಹ ಆ ಭವನ ಅಥವಾ ಆ ಗುಹೆಯನ್ನು ರಕ್ಷಣೆ ಮಾಡುವುದಕ್ಕೆ ನೋಡಿಕೊಳ್ಳುವುದಕ್ಕೆ ನನಗೆ ಹೇಳಿದ್ದಾಳೆ. ಆ ದೃಷ್ಟಿಯಿಂದ ಅವಳ ಸಖಿ ಸ್ನೇಹಿತೆಯಾಗಿರ್ತಕ್ಕಂಥ ನಾನು ಇಲ್ಲಿ ಭಗವಂತನನ್ನ ಕುರಿತು ತಪಸ್ಸು ಮಾಡ್ತಾ ಇಲ್ಲಿ ವಾಸ ಮಾಡಿಕೊಂಡು ಈ ಗುಹೆಯ ರಕ್ಷಣೆಯನ್ನು ಮಾಡಿಕೊಂಡಿದ್ದೇನೆ ಎನ್ನುವಂಥ ಮಾತನ್ನು ಆ ಸ್ವಯಂ ಪ್ರಭಾ ಎನ್ನುವಂಥ ಅಪ್ಸರ ಸ್ತ್ರೀ ಎಲ್ಲ ಕವಿಗಳ ಮುಂದೆ ಆ ವಿಷಯವನ್ನು ತಿಳಿಸಿಕೊಡ್ತಾಳೆ. ಬ್ರಹ್ಮದೇವ ಹನುಮಂತ ದೇವರ ಪ್ರಶ್ನೆಗೆ ಈ ರೀತಿಯಾಗಿರ್ತಕ್ಕಂಥ ಉತ್ತರವನ್ನು ಕೊಡ್ತಾಳೆ. ಅಷ್ಟೇ ಅಲ್ಲ, ಅವರನ್ನು ಸ್ವಾಗತ ಮಾಡ್ತಾಳೆ. ಸ್ವಾಗತ ಮಾಡಿಬಿಟ್ಟು ನಿಮ್ಗೆ ಏನೇನು ಬೇಕು, ಬಂತ ಮೂಲ ಫಲ ನೀರು ಪ್ರತಿಯೊಂದು ಇಲ್ಲಿದೆ. ಯಥೇಚ್ಛವಾಗಿ ನೀವೆಲ್ಲ ನಿಮ್ಮ ಆ ವಿಶ್ರಾಂತಿಯನ್ನು ಪಡೆದುಕೊಂಡು ನಿಮ್ಮ ಆಯಾಸವನ್ನು ಪರಿಹಾರ ಮಾಡಿಕೊಳ್ಳಿ ಅಂತ ಆ ಸ್ವಯಂ ಪ್ರಭೆ ಎಲ್ಲ ಕವಿಗಳಿಗೆ ಹೇಳತಕ್ಕಂಥದ್ದು. ಹೀಗೆ ಆ ಕವಿಗಳ ಎಲ್ಲ ಕವಿಗಳು ಕೂಡ ಅಲ್ಲಿ ವಾಸ ಮಾಡ್ತಾರೆ. ಸ್ವಲ್ಪ ದಿನ ಅಲ್ಲಿರ್ತಾರೆ, ಸ್ವಲ್ಪ ದಿನ ಸ್ವಲ್ಪ ಹೊತ್ತು ಅಲ್ಲಿರ್ತಾರೆ. ಮನುಷ್ಯನ ಸ್ವಭಾವ ಯಾವುದೇ ಕೆಲಸ ಇರಲಿ, ಒಳ್ಳೆಯ ಕೆಲಸ ಇರಲಿ, ಕೆಟ್ಟ ಕೆಲಸ ಇರಲಿ, ಕೆಟ್ಟ ಕೆಲಸ ಯಾವಾಗಲೂ ಕೆಟ್ಟ ಆಲೋಚನೆಗಳೇ ಮಾಡಿಕೊಳ್ತಾರೆ. ಒಳ್ಳೆಯ ಕೆಲಸಕ್ಕೆ ಅಂತ ಹೋದರೂ ಕೂಡ ಕೆಲವೊಮ್ಮೆ ಏನಾಗುತ್ತೆ, ಅದಕ್ಕೆ ವಿಘ್ನಗಳು ಬಹಳಷ್ಟು ಬರುತ್ತೆ. ವಿಘ್ನಗಳು ಬಂದಾಗ ಏನಾಗುತ್ತೆ, ಅಯ್ಯೋ ವಿಘ್ನಗಳು ಬರ್ತಾ ಇದ್ದಾವೆ, ಇನ್ನು ಮುಂದೆ ಸಾಗಲಿಕ್ಕೆ ಸಾಧ್ಯ ಇಲ್ಲ, ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ, ಅದನ್ನು ಬಿಟ್ಟು ಬಿಡೋಣ, ಯಾಕೆ ಇಷ್ಟು ಕಷ್ಟಪಡಬೇಕು, ಕಷ್ಟಪಡದೆ ಬೇಕಾದಷ್ಟು ಸುಖದಿಂದ ಇದ್ದಾರಲ್ವ, ಅವರೇನು ಒಳ್ಳೆಯ ಕೆಲಸ ಮಾಡ್ತಾರೆ, ದಾನ ಧರ್ಮ ಎಂದೇ ಆಗ ಪೂಜೆ ಪುರಸ್ ಏನು ಮಾಡೋದು ಕೂಡ ಬಹಳಷ್ಟು ಸುಖ ಸಂತೋಷದಿಂದ ಇದ್ದಾರೆ. ಈ ಧಾರ್ಮಿಕ ಕರ್ತವ್ಯ ಕರ್ಮ ಆಚರಣೆಗಳನ್ನು ಮಾಡುವಂಥ ನಮಗೆ ಅನೇಕ ಕಷ್ಟ ನಷ್ಟಗಳು ಬರ್ತಾ ಇದ್ದಾವೆ. ಆ ದೃಷ್ಟಿಯಿಂದ ನಾವು ಯಾಕೆ ಮಾಡಬೇಕು, ಅವ್ರು ಹಾಗೆ ನಾವು ಇದ್ಬಿಟ್ರೆ ನಾವು ಸುಖದಿಂದ ಇರಬಹುದು ಎನ್ನುವಂಥ ಆಲೋಚನೆ ಯಾವಾಗ ಬರುತ್ತೆ, ಸುಖ ಬಂದಾಗ ಬರುತ್ತೆ. ಕಷ್ಟ ಬಂದಾಗ ದೇವರು ನೆನಪಾಗುತ್ತೆ, ಸುಖ ಬಂದಾಗ ದೇವರು ಹೊರಟಾಗ್ತಾರೆ, ಯಾಕೆ ಕಷ್ಟಪಡಬೇಕು ಎನ್ನುವಂಥ ಭಾವನೆ. ಹೀಗೆ ಇಷ್ಟು ದಿನಗಳ ಕಾಲ ಕಿಷ್ಕಿಂಧಾರದಿಂದ ಸೀತಾನ್ವೇಷಣೆಗೆ ತಗೊಂಡ ನಂತರ ಇಲ್ಲಿಯವರೆಗೆ ಮಯನ ಗುಹೆಗೆ ಬರುವವರೆಗೆ ಎಲ್ಲರೂ ಕೂಡ ಕಷ್ಟ ನಷ್ಟಗಳನ್ನು ಸಹಿಸಿಕೊಂಡೇ ಇದ್ದಾರೆ. ಯಾವಾಗ ಅಲ್ಪ ಸುಖ ಎನ್ನುವಂಥದ್ದು ಪ್ರಾಪ್ತವಾಯಿತೋ ಇನ್ನು ಮುಂದೆ ಏನು ಮಾಡಬೇಕು, ಸೀತೆಯನ್ನು ಹುಡುಕೋದು ಹೇಗೆ, ಹುಡುಕಿದ್ರು ಕೂಡ ಸೀತೆ ಸಿಗ್ತಾಳೆ ಅಂತ ಗೊತ್ತಿಲ್ಲ, ಯಾಕೆ ಇಷ್ಟು ದಿವಸ ಹುಡುಕಿದ್ರು ಸಿಗಲಿಲ್ಲ, ಇನ್ನೆಲ್ಲಿಂದ ಹುಡುಕ್ತಾ ಕೊಡೋದು, ಆ ದೃಷ್ಟಿ ಏನು ಮಾಡಬೇಕು ಮುಂದೆ ಅಂತ ಆಲೋಚನೆ ಮಾಡಿದಾಗ ಕೆಟ್ಟ ಆಲೋಚನೆಗಳು ಬರುವುದಕ್ಕೆ ಸಾಧ್ಯತೆ ಇದೆ. ಯಾವಾಗ ಸುಖ ಬಂದಾಗ ಕೆಟ್ಟ ಆಲೋಚನೆಗಳು ಬರುತ್ತೆ. ಆ ದೃಷ್ಟಿಯಿಂದ ಇಷ್ಟು ಸುಖಮಯವಾಗಿರತಕ್ಕಂಥ ಸ್ಥಳ ನಮಗೆ ಸಿಕ್ಕಿದಾಗ ಕಿಷ್ಕಿಂಧಾಪಟ್ಟಣದಲ್ಲಿಯೂ ಕೂಡ ಅಷ್ಟೆಲ್ಲ ಸುಖ ಸಂಪತ್ತು ವೈಭೋಗ ಎನ್ನುವಂಥದ್ದು ಯಾವ ಕವಿಗಳಿಗೂ ಸಿಕ್ಕಿರಲಿಲ್ಲ. ಅದನ್ನು ಮೀರಿಡತಕ್ಕಂಥ ಸುಖ ಸಂಪತ್ತು ವೈಭೋಗ ಈ ಮಯದ ಗುಹೆಯಲ್ಲಿ ಸಿಕ್ಕಿದ್ದರಿಂದ ಆ ಕವಿಗಳೆಲ್ಲರಿಗೂ ಕೂಡ ಒಂದು ವಿಧವಾಗಿರತಕ್ಕಂತಹ ಆಲೋಚನೆ ಬದಲಾಗುವುದಕ್ಕೆ ಪ್ರಾರಂಭ ಆಗುತ್ತೆ. ಅದರಲ್ಲಿ ವಿಶೇಷವಾಗಿ ಅಂಗದ ವಾಲಿಯ ಮಗ ಯುವರಾಜನಾಗಿರ್ತಕ್ಕಂತಹ ಅಂಗದನಿಗೆ ಮಾವ ಸೋದರ ಮಾವನಾಗಿರತಕ್ಕಂತಹ ತಾರ ಎನ್ನುವಂಥ ಕಪಿಗೆ ಕೆಟ್ಟ ಆಲೋಚನೆ ಬರುತ್ತೆ. ಮೊದಲಿಗೆ ಯಾರಿಗೆ ಬೇಕಾದರೂ ಬರ್ಬೋದು, ಆ ತಾರ ಎನ್ನುವಂಥ ಕಪಿಗೆ ಆ ಕೆಟ್ಟ ಆಲೋಚನೆ ಬರುತ್ತೆ. ಆಲೋಚನೆ ಬಂದ ಕೂಡಲೇ ಆಯಿತು ನಾನೊಬ್ಬನೇ ಇಲ್ಲಿದ್ದು ಬಿಡ್ತೇನೆ ಅವರೆಲ್ಲ ಹೋಗಲಿ ಅಂತ ಹೇಳಲಿಲ್ಲ. ಏನು ಮಾಡ್ತಾನೆ, ತಾರ ನೇರವಾಗಿ ಅಂಗದನಿಗೆ ಹೇಳ್ಬಿಡ್ತಾನೆ. ಯಾಕೆಂದರೆ ಅಂಗದ ಯುವರಾಜ, ಯುವರಾಜನಾಗಿರ್ತಕ್ಕಂಥ ಅಂಗದ ಯಾರು ಅಧಿಕಾರದಲ್ಲಿ ಇರ್ತಾರೆ ಅವರಿಗೆ ಒಳ್ಳೆಯ ಉಪದೇಶನೋ ಕೆಟ್ಟ ಉಪದೇಶನೋ ಮಾಡಿದರೆ ಉಳಿದವರಿಗೆಲ್ಲರೂ ಅದರ ಅಪ್ಲೈ ಆಗುತ್ತೆ. ಆದರೆ ಏನು ಮಾಡ್ತಾನೆ, ಈ ತಾರ ತನಗೆ ಏನು ಸುಖ ಸಂತೋಷ ಬೇಕು ಎನ್ನುವಂಥ ಭಾವನೆ ಇದೆ, ಅದು ಎಲ್ಲರಲ್ಲಿಯೂ ಅದೇ ರೀತಿಯಾಗಿ ಬರಲಿ ಎಂಬಂಥ ದೃಷ್ಟಿಯಿಂದ ಅಂಗದನ ಹತ್ತಿರ ಬಂದು ಹೇಳ್ತಾನೆ. ನೋಡಂಗದ ಸುಗ್ರೀವ ನಮ್ಮನ್ನು ಸೀತಾನ್ವೇಷಣೆಗೆ ಅಂತ ಒಂದು ಅವಧಿಯನ್ನು ಕೊಟ್ಟು ಕಳಿಸಿದ್ದಾನೆ. ಆ ಅವಧಿ ಎಂದೋ ಮುಗಿದು ಹೋಗುತ್ತೆ, ಅವನು ಹೇಳಿರ್ತಕ್ಕಂಥ ಸಮಯ ಯಾವತ್ತೋ ಮುಗಿದು ಹೋಯಿತು. ಆ ದೃಷ್ಟಿಯಿಂದ ಅವನು ಹೇಳಿದ್ದು ನಾನು ಕೊಟ್ಟಿರತಕ್ಕಂಥ ಅವಧಿ ಮುಗಿದುದರ ಒಳಗೆ ಸೀತೆಯನ್ನು ಹುಡುಕೊಂಡು ಬರಬೇಕು ಅಂತ ಹೇಳಿದ್ದಾನೆ. ಸೀತೆಯನ್ನು ಹುಡುಕಲು ಸಿಗಲಿಲ್ಲ, ಅವನು ಹೇಳಿರ್ತಕ್ಕಂಥ ಅವಧಿ ಮುಗಿದು ಹೋಯಿತು. ಇನ್ನು ಮೇಲೆ ಹಾಗೆ ಬರೀ ಕೈಯಲ್ಲಿ ಹೋದರೆ ಯಾವಾಗ ಹೋಗಬೇಕಿತ್ತು, ನಾವು ಅವನು ಕೊಟ್ಟಿರತಕ್ಕಂಥ ಗಡು ಅವಧಿ ಮುಗಿಯುವುದರೊಳಗೆ ಹೋಗಿದ್ದರೆ ಸೀತೆ ಸಿಗಲಿಲ್ಲ ಅಂತ ಹೇಳಿದ್ರೆ ಸುಮ್ಮನೆ ಹೇಳ್ತಾ ಇದ್ದೀವಿ. ಈಗ ಹಾಗಾಗಲಿಲ್ಲ, ಕೊಟ್ಟಿರತಕ್ಕಂಥ ಗಡು ಮೀರಿ ಹೋಗಿದೆ, ಅವಧಿ ಸಮಯ ಮೀರಿ ಹೋಗಿದೆ. ಮತ್ತು ಅವನೆಂಥವನು ದುರಾಸನ ಹಾಸೋ ಅತಿ ಚಂಡ ಶಾಸನ, ಅತ್ಯಂತ ಕ್ರೂರವಾಗಿರ್ತಕ್ಕಂತಹ ಆಜ್ಞೆ ಅಪ್ಪಣೆ ಶಾಸನ ಅದು ಸುಗ್ರೀವನದು. ಹೇಳಿದ್ರೆ ಮಾಡಲೇಬೇಕು, ಇಲ್ಲಾಂದರೆ ಸಂಹಾರ ಮಾಡಿ
ಪ್ರಿಯವಾಗಿದೆ ಅಂತ ಹೇಳ್ತೇವೆ. ಹಾಗಾಗಿ ನಮ್ಮನ್ನು ಖಂಡಿತವಾಗಿ ಕೂಡ ಉಳಿಸೋದ್ರಿಂದ ಹರಿಷ್ಯತಿ ತ್ವಾಮಿ ಕಿಮ್ಮ ಅದಾಧಿಕ, ನಿನ್ನನ್ನು ಸಹಿಸ್ಬಿಡ್ತಾನೆ. ಅಣ್ಣನ ಮಗನಾಗಿರ್ತಕ್ಕಂಥ ಯುವರಾಜನಾಗಿರ್ತಕ್ಕಂಥ ನಿನ್ನನ್ನೇ ಸಹಿಸ್ತಾರೆ ಅಂದ ಮೇಲೆ ನಮ್ಮಂಥವರ ಪಾಡೇನು, ನಮ್ಮನ್ನು ಉಳಿಸ್ತಾನೋ. ಆ ದೃಷ್ಟಿಯಿಂದ ನಾವೇನು ಮಾಡಬೇಕು, ಅಗಮ್ಯಮೇತ ನಿಲಮಾಪ್ಯಂತ ಸುಖಂ ಹೊಸಾದ. ಇದು ಅಗಮ್ಯ, ಯಾರು ಬರಲಿಕ್ಕೆ ಸಾಧ್ಯ ಇಲ್ಲ. ಕಷ್ಟಪಟ್ಟುಕೊಂಡು ಇಷ್ಟು ದಿನ ಆದಮೇಲೆ ನಾವು ಹೇಗೋ ಬಂದಿದ್ದೇವೆ, ಹಾಗಂತ ಸುಗ್ರೀವನಿಗೆ ಇರಲಿಕ್ಕೆ ಬರಲಿಕ್ಕೆ ಸಾಧ್ಯ ನಾವು ಖಂಡಿತವಾಗಿ ಬರೋದೇ ಇಲ್ಲ. ಇಷ್ಟು ಕಷ್ಟಪಟ್ಟುಕೊಂಡು ನಮ್ಮನ್ನು ಹುಡ್ಕೊಂಡು ಬರಲಿಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ನಾವು ಇಲ್ಲೇ ಇದ್ಬಿಡೋಣ, ಅಲ್ಲಿ ಹೋಗಿ ಇನ್ನೇನು ಮಾಡಬೇಕು, ಇನ್ನು ಮಾಡೋ ಕೆಲಸ ಏನಿಲ್ಲ, ಕೆಲಸ ಮಾಡೋದು ಹುಡುಕೋದು ಸೀತೆ ಅನ್ನೋದು ಆಗಲಿಲ್ಲ. ಅಲ್ಲಿ ಹೋದ ಮೇಲೆ ಅವನು ಸಂಹಾರ ಮಾಡಿಬಿಡ್ತಾನೆ. ಆ ದೃಷ್ಟಿಯಿಂದ ನಾವು ಇಲ್ಲೇ ಇದ್ಬಿಡೋಣ, ಅವನಂತೂ ಖಂಡಿತವಾಗಿ ಇಲ್ಲಿ ಬರಲಿಕ್ಕೆ ಸಾಧ್ಯವೇ ಇಲ್ಲ. ಇದು ಒಂದು ಕಾರಣ. ಮತ್ತೊಂದು, ನಾವು ಮಾಡ್ತಿರ್ತಕ್ಕಂಥ ಕೆಲಸ ಏನು ಅಂದರೆ ಸೀತಾದೇವಿ ನೋಡ್ಕೋತಕ್ಕಂಥದ್ದು. ಯಾರಿಗೋಸ್ಕರ? ರಾಮದೇವರಿಗೋಸ್ಕರ. ರಾಮದೇವರು ಯಾರು ಅಂದರೆ ಸುಗ್ರೀವನ ಸ್ನೇಹಿತ. ನಮ್ಮ ರಾಜನಾಗಿರತಕ್ಕಂಥ ಸುಗ್ರೀವನ ಸ್ನೇಹಿತನ ಪತ್ನಿಯನ್ನು ಹುಡುಕಿಕೊಂಡು ಬರಬೇಕು ಅಂತ ನಾವು ಇಷ್ಟು ದೂರ ಬಂದಿದ್ದೇವೆ. ವನಚಾರಿ ನಾನು, ನಾವೆಲ್ಲ ಕವಿಗಳು, ವನಚಾರಿಗಳು, ಕಾಡು ಹಿಡು ಹಲದು ಬದುಕತಕ್ಕಂಥವ್ರು ನಾವು. ರಾಮ ರಾಜ ನಾಡಿನಲ್ಲಿರತಕ್ಕಂಥ ರಾಮನಿಂದ ನಮಗೇನಾದರೂ ಪ್ರಯೋಜನ ಇದೆಯೋ ಆಲೋಚನೆ ಮಾಡು ಅನ್ನೋದನ್ನು ಹೇಳ್ತಾರೆ. ಯಾವ ಪ್ರಯೋಜನವೂ ಇಲ್ಲ. ಸೀತೆ ನೋಡ್ಕೊಂಡ ಮೇಲಾದರೆ ಏನು ಪ್ರಯೋಜನ? ಏನಿಲ್ಲೇ. ರಾಮನಿಂದಾಗಲಿ ಲಕ್ಷ್ಮಣನಿಂದಾಗಲಿ ನಮಗೆ ಯಾವ ಪ್ರಯೋಜನವೂ ಇಲ್ಲ. ಮತ್ತು ರಾಮ ಏನಾದರೂ ನನ್ನ ಕೆಲಸ ಮಾಡಿಕೊಡಲಿಲ್ಲ, ನೀವು ಹುಡ್ಕೊಂಡು ಬನ್ನಿ ಅಂತ ಹೇಳಿ ಕಳಿಸಿದ್ದೆ, ನಾನು ಹೇಳಿರ್ತಕ್ಕಂಥ ಕೆಲಸವನ್ನು ನೀವು ಮಾಡಲಿಲ್ಲ, ಆದ್ದರಿಂದ ನಿಮ್ಮನ್ನು ಸುಮ್ಮನೆ ಬಿಡುವುದಿಲ್ಲ, ನಿಮ್ಮನ್ನು ಸಾಯಿಸ್ತೇನೆ ಅಂತ ರಾಮನೇನಾದರೂ ಪ್ರಯತ್ನ ಮಾಡ್ತಾನೋ? ಸಾಧ್ಯ ಇಲ್ಲ. ಯಾಕೆ ರಾಮನಿಗೂ ಇಲ್ಲಿ ಬರಲಿಕ್ಕೆ ಸಾಧ್ಯವೇ ಇಲ್ಲ. ಇಷ್ಟು ದೂರ ರಾಮನೂ ಬರುವುದಿಲ್ಲ, ಸುಗ್ರೀವನೂ ಬರುವುದಿಲ್ಲ. ರಾಮನಿಗೆ ನಮಗೆ ಪ್ರಯೋಜನ ಇಲ್ಲ, ಸುಗ್ರೀವನು ಕೂಡ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆ ದೃಷ್ಟಿಯಿಂದ ನಾವು ಎಲ್ಲ ಇಲ್ಲೇ ಸುಖದಿಂದ ಇದ್ದು ಬಿಡೋಣ. ಇದು ನನ್ನ ಮನಸ್ಸಿಗೆ ಬಂದಿರತಕ್ಕಂತಹ ಆಲೋಚನೆ, ಖಚಿತವಾಗಿರತಕ್ಕಂಥ ಆಲೋಚನೆ. ತಥೋ ಮಮೇಯಂ ಸುವಿನಿಷ್ಠಿತ ಮದಿ ಅಂತ ಈ ಮಾತನ್ನು ತಾರ ಅಂತ ನನಗೆ ಹೇಳ್ತಾನೆ. ಹೀಗೆ ಒಂದು ಭೇದ ನೀತಿ ಅಂತ ಎಲ್ಲ ಒಗ್ಗಟ್ಟು ಅಂತ ಎಲ್ಲಿರುತ್ತೆ, ಐಕಮತ್ಯ ಅಂತ ಎಲ್ಲಿರುತ್ತೆ, ಅಲ್ಲಿ ಭೇದವನ್ನು ಆ ಒಗ್ಗಟ್ಟನ್ನು ಹೊಡೆಯುವುದಕ್ಕೆ ಎಲ್ಲ ಕಡೆ ಈ ರೀತಿಯಾಗಿರ್ತಕ್ಕಂತಹ ವ್ಯಕ್ತಿಗಳು ಇರ್ತಾರೆ. ಆ ಅನೇಕ ಸಲ ಏನಾಗುತ್ತೆ, ಈ ರೀತಿಯಾಗಿರ್ತಕ್ಕಂಥ ಮಾತನ್ನು ಕೇಳಿಸಿಕೊಂಡೆ ಆ ಒಗ್ಗಟ್ಟನ್ನು ಮುರಿಯತಕ್ಕಂಥವ್ರು ಬೇಕಾದಷ್ಟು ಇರ್ತಾರೆ. ಹಾಗಾಗಿ ಇಲ್ಲೇನು ಮಾಡ್ತಾರೆ ತಾರ, ಆ ಕಪ್ಪೆಗಳಲ್ಲಿರತಕ್ಕಂತಹ ಯೂನಿಟಿಯನ್ನು ಆ ಒಗ್ಗಟ್ಟನ್ನು ಮುರಿಯುವುದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಅದರಲ್ಲಿ ಸಫಲನೂ ಆಗ್ತಾರೆ. ಯಾರು ಹೇಳಿದರೆ ಆ ಒಗ್ಗಟ್ಟು ಮುರಿಯುತ್ತೆ, ಅವರನ್ನು ಹಿಡಿದಿದ್ದಾರೆ, ಅಂಗದನ್ನು ಹಿಡಿದಿದ್ದಾರೆ. ಅಂಗದನ ಮೂಲಕ ಕಪಿಗಳಲ್ಲಿ ಒಗ್ಗಟ್ಟನ್ನು ಮುರಿಯುವುದು ಯಾರಿಗೆ ಇಲ್ಲ, ನಾವು ರಾಮನ ಕೆಲಸವನ್ನೇ ಮಾಡ್ತೇವೆ, ಸುಗ್ರೀವ ಹೇಳಿದಂತೆ ನೋಡ್ಕೊಳ್ತೇವೆ ಅಂತ ಭಾವನೆ ಇರುತ್ತೆ. ಅವರು ಹೊರಟೋಗ್ಲಿ, ಇಲ್ಲಿ ಹುಡುಕೊಂಡು ಎಲ್ಲಿಗೆ ಬೇಕಾದ್ರೆ ಹೋಗ್ಲಿ. ಯಾರಿಗೆ ನಾನು ಹೇಳಿದ್ದು ಸರಿ ಅಂತ ಅನಿಸುತ್ತೆ, ಅವರೆಲ್ಲರೂ ಇಲ್ಲಿ ಇರಲಿ, ನಾವೆಲ್ಲ ಇಲ್ಲಿ ಆರಂಭವಾಗಿ ಇದ್ದು ಬಿಡೋಣ ಅನ್ನುವಂಥ ಮಾತನ್ನು ಅಂಗದನಿಗೆ ಮನಮುಟ್ಟುವ ಹಾಗೆ ಹೇಳ್ತಾರೆ. ಕೈಕೇಯಿಗಾಗೆ ಅಲ್ಲ, ಮಂತ್ರ ಅಯೋಧ್ಯ ಕಾಂಡದಲ್ಲಿ ಬರುವಾಗ ಕೈಕೇಯಿಗೂ ಕೂಡ ಆ ಮಂತ್ರ ದುರುಪದೇಶವಾದ ಒಳ್ಳೆಯ ಸ್ತ್ರೀಯಾಗಿರ್ತಕ್ಕಂಥ ಕೈಕೇಯಿಯ ಮನಸ್ಸಿನಲ್ಲಿ ಕೆಟ್ಟ ಭಾವನೆ ರಾಮದೇವರ ಮೇಲೆ ಬಹಳಷ್ಟು ಒಳ್ಳೆಯ, ಭರತನಿಗಿಂತಲೂ ಕೂಡ ಹೆಚ್ಚಿನ ಪ್ರೀತಿಯನ್ನು ಕೈಕೇಯಿ ರಾಮದೇವರ ಮೇಲೆ ತೋರಿಸ್ತಾಳೆ. ಅಂತ ಕೈಕೇಯಿ ರಾಮದೇವರಿಗೆ ವನವಾಸಕ್ಕೆ ಹೋಗುವಂತ ಹೇಳಬೇಕಾದರೆ ಯಾವ ರೀತಿ ಕೆಟ್ಟ ಉಪದೇಶವನ್ನು ಮಂಥನೆ ಮಾಡಿದ್ದಾಳೆ. ಹೀಗೆ ಎಲ್ಲಿ ನೋಡಿದರೂ ಕೂಡ ಕೆಟ್ಟ ಉಪದೇಶ ಎನ್ನುವಂಥದ್ದು ಬಹಳಷ್ಟು ಶೀಘ್ರದಲ್ಲಿ ಪರಿಣಾಮಕಾರಿ ಆಗುತ್ತೆ. ಒಳ್ಳೆಯ ಉಪದೇಶ ಅದು ಒಂದು ಬಾರಿ ಇಲ್ಲ, 10 ಬಾರಿ ಹೇಳಿದರೂ ಕೂಡ ಸಾಧ್ಯ ಇಲ್ಲ ಪರಿಣಾಮಕಾರಿ ಆಗೋದಕ್ಕೆ. ಆದರೆ ಕೆಟ್ಟ ಉಪದೇಶ ಒಂದು ಸಲ ಹೇಳಿದ್ರೆ ಸಾಧ್ಯ. ಹೀಗೆ ಅಂಗದನಿಗೆ ಯಾವಾಗ ತಾರ ಹೇಳಿಬಿಡ್ತಾನೆ, ಅವನು ಹೌದು ಅಂತ ಹೇಳ್ಬಿಡ್ತು, ಹೌದು ನೀನು ಹೇಳಿದ್ದು ಸರಿ ಅಂತ ಒಪ್ಕೊಂಡು ಬಿಡ್ತಾನೆ. ಅಂಗದ ಮಿತೀರಿತಂ ಮಾತುಲ ವಾಕ್ಯ ಮಾಸು ಸ ಆಗದೆ ವಾಲಿಸಿತೋಪಿ ಸಾದರಂ. ಬಹಳಷ್ಟು ಖುಷಿಯಿಲ್ಲ ಅನ್ನುವಂಥದ್ದೇ ಮನಸ್ಸಲ್ಲಿದ್ದರೆ ನಮ್ಮ ಮನಸ್ಸಲ್ಲಿ ಏನಿರುತ್ತೆ ಅದನ್ನು ಯಾರಾದರೂ ಹೇಳಿದ್ರೆ ಅವನು ಕೂಡಲೇ ಒಪ್ಕೊಂಡ್ಬಿಡ್ತು. ನಮ್ಮ ಮನಸ್ಸಲ್ಲಿರತಕ್ಕಂಥ ವಿಷಯಕ್ಕೆ ವಿರುದ್ಧವಾಗಿ ಯಾರಾದರೂ ಹೇಳಿದರೆ ಅದನ್ನು ಕೂಡಲೇ ಒಪ್ಪಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ನಮಗೇನಾಗುತ್ತೆ ಅದರ ಜೊತೆ ಚರ್ಚೆ ಮಾಡ್ತೀವಿ, ಆಗ ಬಲವಂತವಾಗಿ ಅನೇಕ ಸಲ ಹೇಳಿ 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 ಒಪ್ಪಿಸಬೇಕಾಗುತ್ತೆ. ಒಳ್ಳೆಯ ವಿಷಯವನ್ನು 10 ಬಾರಿ ಹೇಳಿ ಒಪ್ಪಿಸಬೇಕು, ಕೆಟ್ಟ ವಿಷಯವನ್ನು 10 ಬಾರಿ ಹೇಳಿ ಒಪ್ಪಿಸಲಿಕ್ಕೆ ಸಮಯ ಬೇಕಾಗಿಲ್ಲ, ಒಂದೇ ಸಲ. ಯಾಕೆಂದರೆ ಮನುಷ್ಯನ ಮನಸ್ಸು ಆ ರೀತಿಯಾಗಿರ್ತಕ್ಕಂಥದ್ದು, ಮನಸ್ಸಾಗಿ ಕೆಟ್ಟದ್ದರ ಕಡೆಗೆ ಶೀಘ್ರದಲ್ಲೇ ಹೋಗುತ್ತೆ, ಒಳ್ಳೆಯದರ ಕಡೆಗೆ ನಾವೇ ಎಳ್ಕೊಂಡು ಹೋಗ್ತೇವೆ. ಅಂಗದ ಯಾವಾಗ ತಾರ ಯಾವಾಗ ಅಂಗದನಿಗೆ ಹೇಳಿದರೆ ಸಾಧನ ಬಹಳಷ್ಟು ಪ್ರೀತಿಯಿಂದ ಅವನ ಮಾತನ್ನು ಒಪ್ಪಿಕೊಂಡು ಬಿಡ್ತಾನೆ. ಅಂಗದ ಒಪ್ಪಿಕೊಂಡು ಮತ್ತೆ ಅವನೇ
ಮಾಡಿಬಿಟ್ಟಿದ್ದೇವೆ, ಉಲ್ಲಂಘಿತ ಶಾಸನ. ಅವನು ಅದೇನು ಮೀರಿ ಆಯಿತು ಅಂದರೆ ಅಷ್ಟರೊಳಗೆ ಹೋಗ್ಲಿಕ್ಕೆ ಆಗಲೇ ಇಲ್ಲ ನಮಗೆ. ಅವನು ಹೇಳಿರ್ತಕ್ಕಂಥ ಮಾತನ್ನು ಮೀರಿದ್ದರಿಂದ ನ ಕ್ಷಮಿ ಭವೇ, ನಮ್ಮನ್ನು ಯಾರನ್ನೂ ಕೂಡ ಸುಗ್ರೀವ ಕ್ಷಮಿಸುವುದಿಲ್ಲ, ಕ್ಷಮಿಸಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕೆ ಗೊತ್ತಾ? ಮಹಾಕ್ರೂರಿ, ಸುಗ್ರೀವನನ್ನು ಬೈತಾನೆ. ಯಾಕೆ ತಾರ ಹೇಳಿದ ಹಾಗೆ ಸುಗ್ರೀವನನ್ನು ಅಂದರೆ ಬೈತಾನೆ. ಅದನ್ನು ಹೇಳ್ತಾರೆ, ರಾಜ್ಯಾರ್ಚನಾಯಿ ಖಾದಿತೋ ಪ್ರಜ, ಅವನು ತನಗೇ ರಾಜ್ಯ ಬೇಕು. ಕಿಷ್ಕಿಂದ ಪಟ್ಟಣ, ಕಿಷ್ಕಿಂದ ರಾಜ್ಯ ತನಗೆ ಬೇಕು, ತಾನು ರಾಜನಾಗಬೇಕೆನ್ನುವಂಥ ಬಹಳ ಆಸೆ ಸುಗ್ರೀವನಿಗೆ ಇತ್ತು. ಅದಕ್ಕೋಸ್ಕರ ಏನು ಮಾಡಿದೆ ಅಂದಿಪ್ಪಿ, ವಾಲಿ ಅವನ ಅಣ್ಣನಾಗಿರ್ತಕ್ಕಂಥ ವಾಲಿ ರಾಜನಾಗಿದ್ದರೂ ಕೂಡ ತಾನೇ ರಾಜನಾಗಬೇಕು ಎಂಬಂಥ ಅತಿ ಆಸೆಯಿಂದ ಅಗ್ರಜ ಖಾದಿತ, ತನಗೆ ಸಾಧ್ಯ ಇಲ್ಲ. ವಾಲಿಯನ್ನು ಯುದ್ಧ ಮಾಡಿ ಸೋಲಿಸಲಿಕ್ಕಾಗಲಿ ಅಥವಾ ಸಂಹಾರ ಮಾಡೋದಕ್ಕಾಗಲಿ ತನಗೆ ಸಾಧ್ಯ ಇಲ್ಲ. ಹಾಗೆ ಏನು ಮಾಡಿದ್ದಾನೆ, ರಾಮನಿಂದ ತನ್ನ ಅಣ್ಣನಾಗಿರ್ತಕ್ಕಂಥ ವಾಲಿಯನ್ನೇ ಕೊಲಿಸಿಬಿಟ್ಟಿದ್ದಾನೆ. ಒಡ ಹುಟ್ಟಿರತಕ್ಕಂತಹ ವಾಲಿಯನ್ನೇ ಕೊಲಿಸಿರತಕ್ಕಂಥ ಕ್ರೂರಿ ಆ ಸುಗ್ರೀವ. ಅಷ್ಟೇ ಅಲ್ಲ, ಕೃತಾಷ್ಟ್ರ ದಾರಾಹ ಸುಂದ್ರಶಂಸಕ ಏರ ಸುಂದ್ರಶಂಸಕ, ನೃಶಂಸ ಅಂದರೆ ಕ್ರೂರಿ, ಸುಂದ್ರಶಂಸ ಅಂದರೆ ಬಹಳ ಕ್ರೂರಿ. ಅವನು ವಾಲಿಯನ್ನು ಸಾಯಿಸಿದ್ದು ಮಾತ್ರ ಅಲ್ಲ, ಅವನ ಪತ್ನಿಯನ್ನು ಕೂಡ ತನ್ನ ಪತ್ನಿಯನ್ನಾಗಿ ಮಾಡಿಕೊಂಡಿದ್ದಾನೆ ಅಂತ ಅದನ್ನು ಕೂಡ ಹೇಳ್ತಾರೆ. ಅಂತಹ ಕ್ರೂರಿ ಆಗಿರತಕ್ಕಂತಹ ಸುಗ್ರೀವ ನಹ ಕಥಂ ರಕ್ಷತಿ, ಹಮ್ಮತಿಯಿಂದಾನೇ ರಕ್ಷಿಸ್ತಾನ, ಅದು ಸುಳ್ಳು. ಯಾಕೆ? ಪಾಪ ನಾವೆಂಥವರು ದುರ್ಬಲಕ, ನಮಗೆ ಯಾರು ಇಲ್ಲ, ಬಲವೇ ಇಲ್ಲ. ಅವನು ಮಹಾಬಲಿಷ್ಠ, ನಮಗೆ ಬಲವೇ ಇಲ್ಲ, ದುರ್ಬಲರಾಗಿದ್ದೇವೆ, ನಿರಾಶ್ರಯ. ಅವನಿಗೆ ಸುಗ್ರೀವನಿಗೆ ರಾಮ ಲಕ್ಷ್ಮಣರ ಆಶ್ರಯ ಇದೆ, ಬಲಿಷ್ಠನಾಗಿರತಕ್ಕಂಥ ರಾಮದೇವರ ಆಶ್ರಯ ಇದೆ. ನಮಗೆ ಯಾರು ಆಶ್ರಯ ಇದೆ? ನಮಗೆ ಯಾರ ಆಶ್ರಯವೂ ಇಲ್ಲ, ಸ್ವತಃ ಬಲವೂ ಇಲ್ಲ. ದುರ್ಬಲರಾಗಿರ್ತಕ್ಕಂಥ ನಮ್ಮನ್ನು ಖಂಡಿತವಾಗಿಯೂ ಕೂಡ ಸುಮ್ಮನೆ ಬಿಡುವುದಿಲ್ಲ. ಈ ರೀತಿಯಾಗಿರ್ತಕ್ಕಂಥ ಮಾತನ್ನು ಅಂಗದನ್ನು ಹೇಳ್ತಾರೆ. ಆ ದೃಷ್ಟಿಯಿಂದ ತಾರ ನೀನು ಹೇಳಿದಾಗೆ ನಾವು ಇಲ್ಲಿ ಬಿಟ್ಟರೆ ಸುಗ್ರೀವ ಇಲ್ಲಿ ಬರಲಿಕ್ಕೆ ಸಾಧ್ಯ ಇಲ್ಲ, ನಮಗೇನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಇಷ್ಟು ಅಂಗದ ತಾರನ ಮಾತನ್ನು ಒಪ್ಪಿಕೊಂಡು ಎಲ್ಲರಿಗೆ ಹೇಳ್ತಾರೆ. ಯಾಕೆಂದರೆ ತಾರ ಎಲ್ಲರೂ ಹೇಳೋದಿಲ್ಲ, ತಾರ ಎಲ್ಲರೂ ಹೇಳೋದಕ್ಕೆ ಅವನೇನು ರಾಜನೂ ಅಲ್ಲ, ಯುವರಾಜನೂ ಅಲ್ಲ, ಒಬ್ಬ ಸಾಮಾನ್ಯ ಕಪಿ ಅಷ್ಟೆ, ಎಲ್ಲರಂತೆ ಒಬ್ಬ ಕಪಿ. ಆ ದೃಷ್ಟಿಯಿಂದ ಅವ್ರು ಹೇಳಿದಾಗ ಅದನ್ನು ಪ್ರತಿಭಟಿಸುವಂತಹ ಮಾತುಗಳು ಅನೇಕ ಬರಬಹುದು. ಆದರೆ ಯುವರಾಜ ಹೇಳಿದ್ದಾರೆ ಎಂದಾದಾಗ ಆ ಮಾತಿಗೆ ಒಂದು ಬೆಲೆ ಇರುತ್ತೆ, ಅಧಿಕಾರದಲ್ಲಿರುವ ಹೇಳತಕ್ಕಂಥ ಮಾತಿಗೆ ಬೆಲೆ ಇರುತ್ತೆ. ಅಧಿಕಾರ ಇಲ್ಲದೆ ಇದ್ದಾಗ ಅವರು ಹೇಳಿರ್ತಕ್ಕಂಥ ಮಾತಿಗೆ ಬೆಲೆ ಇಲ್ಲ ಲೋಕದಲ್ಲಿ. ಆ ದೃಷ್ಟಿಯಿಂದ ತಾರ ಹೇಳಿರ್ತಕ್ಕಂಥ ಮಾತಿಗೆ ಬೆಲೆ ಇಲ್ಲ. ಅದಕ್ಕೋಸ್ಕರ ತಾರ ಏನು ಮಾಡ್ತಾನೆ, ಸುಗ್ರೀವನ ಅಂಗದ ಮೂಲಕ ಎಲ್ಲ ಕಪಿಗಳಿಗೆ ಹೇಳಿಸ್ತಾನೆ. ಆಗ ಅಂಗದ ಹೇಳಿದ ಯುವರಾಜ ಹೇಳಿದ್ದಾನೆ ಎಂಬಂತಹ ದೃಷ್ಟಿಯಿಂದ ಎಲ್ಲರೂ ಒಪ್ಪಿಕೊಂಡ್ಬಿಡ್ತಾರೆ. ಅದನ್ನು ಹೇಳ್ತಾರೆ, ಇತಿರಿತೆ ಶಕ್ರ ಸುತಾತ್ಮಜೇನ ತಥೇತಿ ಜಾಂಬವಂತನೇ. ಮೊದಲೇ ಹೇಳತಕ್ಕಂಥ ಹೆಸರು ಜಾಂಬವಂತನ ಹೆಸರು ಬರುತ್ತೆ. ಯಾಕೆಂದರೆ ಅಲ್ಲಿರತಕ್ಕಂತಹ ಅನೇಕ ಲಕ್ಷ ಕೋಟಿ ಸಂಖ್ಯಾತನಾಗಿರ್ತಕ್ಕಂಥ ಕಪಿಗಳಲ್ಲಿ ಅತ್ಯಂತ ಹಿರಿಯ ಅಂದರೆ ಜಾಂಬವಂತ. ಯಾಕೆಂದರೆ ಕೃತಯುಗದಲ್ಲಿ ಇದ್ದ ಅಂತಹ ಕೃತಯುಗದಲ್ಲಿರತಕ್ಕಂಥ ಜಾಂಬವಂತ ಬಹಳಷ್ಟು ಹಿರಿಯನಾಗಿರತಕ್ಕಂಥವ. ಆ ದೃಷ್ಟಿಯಿಂದ ಅಂಗದ ಹೇಳಿರತಕ್ಕಂಥ ಮಾತನ್ನು ಹಿರಿಯರಾಗಿರ್ತಕ್ಕಂಥ ಜಾಂಬವಂತನೂ ಒಪ್ಪಿಕೊಳ್ತಾರೆ, ಮತ್ತು ಎಲ್ಲ ಕಪಿಗಳು ಹಿರಿಯ ಕ್ರಿಯರಾಗಿರ್ತಕ್ಕಂಥ ಎಲ್ಲ ಕಪಿಗಳು ಕೂಡ ಒಪ್ಪಿಕೊಂಡು ಬಿಡ್ತಾರೆ. ಸರ್ ತಥೇತಿ ಚೋ, ಯಾಕೆ ಹೇಳ್ತಾ ಇದ್ದಾರೆ ಅಂದರೆ ಅವರಲ್ಲಿ ಯೂನಿಟ್, ಎಲ್ಲ ಕಪಿಗಳಲ್ಲಿ ಒಂದು ಒಮ್ಮತ ಬರುತ್ತೆ. ಆ ದೇವತೆಗಳ ಎಲ್ಲ ಕಪಿಗಳು ಕೂಡ ಸಾಮಾನ್ಯ ಕಪಿಗಳಲ್ಲ, ಬರೀ ಪ್ರಾಣಿಗಳಷ್ಟೇ ಅಲ್ಲ. ಆ ರಾಮಾಯಣ ಕಾಲದಲ್ಲಿ ರಾಮನ ಸೇನೆಯಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಕಪಿಯೂ ಕೂಡ ಒಂದೊಂದು ಒಬ್ಬೊಬ್ಬ ದೇವತೆಯ ಅಂಶದಿಂದ ಜನಿಸಿದ್ದಾರೆ. ಹಾಗಾಗಿ ಎಲ್ಲರೂ ಕೂಡ ದೇವಾಂಶ ಸಂಭೂತರು. ಆದರೂ ಕೂಡ ದುರ್ವಚನ, ಕೆಟ್ಟ ಉಪದೇಶ ಎನ್ನುವಂಥದ್ದು ಅವರ ಮೇಲೂ ಪರಿಣಾಮ ಬೀರುತ್ತೆ. ಯಾಕೆಂದರೆ ಸ್ವತಃ ಈ ತಾರ ಎನ್ನುವಂಥ ಕಪಿ ಅವರು ಬೃಹಸ್ಪತಿಯ ಅವತಾರ ಅಂತ ಆಚಾರ್ಯ ಹೇಳ್ತಾರೆ. ಬೃಹಸ್ಪತಿ ದೇವಗುರುವಾಗಿರತಕ್ಕಂಥ ಬೃಹಸ್ಪತಿ ಆಚಾರ್ಯರು ಮಹಾಭಾರತ ಕಾಲದಲ್ಲಿ ಭಗವಂತ ಕೃಷ್ಣನಾಗಿ ಅವತಾರ ಮಾಡಿದ್ದಾಗ ಒಂದು ರೂಪದಿಂದ ದ್ರೋಣಾಚಾರ್ಯನಾಗಿ ಜನಿಸ್ತಾರೆ, ಮತ್ತೊಂದು ರೂಪದಿಂದ ಭಗವಂತನ ಸೇವೆಯನ್ನೇ ಮಾಡಬೇಕೆಂಬಂತಹ ದೃಷ್ಟಿಯಿಂದ ಉದ್ಧವನಾಗಿ ಜನಿಸ್ತಾರೆ. ಹೀಗೆ ಬೃಹಸ್ಪತಿ ಆಚಾರ್ಯರು ಮಹಾಭಾರತ ಕಾಲದಲ್ಲಿ ಎರಡು ರೂಪದಿಂದ ಜನಿಸಿದ್ದಾರೆ, ರಾಮಾಯಣ ಕಾಲದಲ್ಲಿ ತಾರ ಎನ್ನುವಂಥ ಕಪಿಯಾಗಿ ಜನಿಸುತ್ತಾರೆ ಬೃಹಸ್ಪತಿ ಆಚಾರ್ಯರು. ಏನು ಅಂದರೆ ದೇವಗುರುಗಳು ದೇವತೆಗಳಿಗೆ ಗೆಲುವನ್ನು ಕೊಡಿಸಬೇಕು ಎಂಬಂತಹ ದೃಷ್ಟಿಯಿಂದ ಹರಿವಂಶದಲ್ಲಿ ಬರುತ್ತೆ. ರಾಜೇಯರು ಎಂಬಂತಹ 500 ಜನರ ಸಹೋದರರನ್ನು ಸಂಹಾರ ಮಾಡಬೇಕೆಂಬಂತಹ
ಚಾರ್ವಾಕ ಮತವನ್ನು ಪ್ರಾರಂಭ ಮಾಡ್ತಾರೆ. ಚಾರ್ವಾಕ ಮತ ಅಂದರೆ ನಾಸ್ತಿಕ್ಯ ಮತ, ನಾಸ್ತಿಕ್ಯವಾದ ಮತ, ದೇವರಿಲ್ಲ, ಧರ್ಮ ಇಲ್ಲ, ಅಧರ್ಮ ಇಲ್ಲ, ಪಾಪ ಇಲ್ಲ, ಪುಣ್ಯ ಇಲ್ಲ, ಈ ಜೀವನ ಏನೋ ಇದೇ ಮೊದಲು ಇದೇ ಕೊನೆ, ಜೀವನದ ನಂತರ ಮತ್ತೆ ಏನೂ ಇಲ್ಲ. ಆದ್ದರಿಂದ ಬದುಕಿರುವಷ್ಟು ಕಾಲ ಸುಖದಿಂದ ವಾಳಿ, ಏನು ಬೇಕಾದರೂ ಮಾಡಿ. ಈ ರೀತಿಯಾಗಿರತಕ್ಕಂತಹ ನಾಸ್ತಿಕ್ಯ ಮತವನ್ನು ಹೇಳತಕ್ಕಂತಹ ಚಾರ್ವಾಕ ಗ್ರಂಥವನ್ನು ರಚನೆ ಮಾಡಿದ್ದೇ ಬೃಹಸ್ಪತಿ ಆಚಾರ್ಯ. ಅವರು ಹೇಳಿರ್ತಕ್ಕಂಥ ರೀತಿಯಲ್ಲಿ ಇಲ್ಲಿ ಅನುಷ್ಠಾನ ಮಾಡ್ತಾ ಇದ್ದಾರೆ. ಏನು ಗ್ರಂಥ ರಚನೆ ಮಾಡಿದ್ದಾರೆ ಮೂಲ ರೂಪದಲ್ಲಿ, ಅವತಾರದಲ್ಲಿ ಅದನ್ನು ಅನುಷ್ಠಾನ ಮಾಡ್ತಾ ಇದ್ದಾರೆ. ಯಾಕೆ ಬೃಹಸ್ಪತ್ಯಾಚಾರ್ಯ ತಾರನಾಗಿ ಬಂದದ್ದರಿಂದ ಏನು ಹೇಳ್ತಾರೆ ತಾರ, ರಾಮಯ ರಾಜ, ರಾಮನಿಂದ ನಮಗೇನೂ ಆಗಬೇಕಾಗಿಲ್ಲ, ರಾಮ ಇಲ್ಲಿಗೆ ಬರಲಿಕ್ಕೂ ಸಾಧ್ಯ ಇಲ್ಲ. ಅವನಿಗಿಂತ ರಾಜ ಆಗಿರ್ಬೋದು, ಬಲಿಷ್ಠನಾಗಿರ್ಬೋದು, ನಮಗೇನು ಮಾಡಲಿಕ್ಕೆ ಸಾಧ್ಯ ಇಲ್ಲ, ಅವನಿಂದ ನಮಗೆ ಯಾವ ಉಪಯೋಗವೂ ಇಲ್ಲ. ಈ ರೀತಿಯಾಗಿರ್ತಕ್ಕಂತಹ ನಾಸ್ತಿಕ್ಯವಾದವನ್ನು ಮಂಡಿಸ್ತಾನೆ ತಾರ. ಎಲ್ಲಿ ನಾಸ್ತಿಕ್ಯವಾದ ಎನ್ನುವಂಥದ್ದು ಬಹಳಷ್ಟು ಸುಲಭದಲ್ಲಿ ಎಲ್ಲರನ್ನೂ ಕೂಡ ಆಕರ್ಷಣೆ ಮಾಡಿಬಿಡಿತು. ಆ ಕಾಲದಲ್ಲಿ ರಾಜೆಯರ ಸಂಹಾರಕ್ಕೆ ಕಾರಣ ಆಗಿರತಕ್ಕಂಥ ನಾಸ್ತಿಕ್ಯವಾದವನ್ನು ತಾರ ಹೇಳಿದಾಗ ಸ್ವತಃ ಅಂಧದಲ್ಲಿ ಒಪ್ಕೊಂಡು ಬಿಡ್ತಾನೆ, ಜಾಂಬವನ್ನು ಒಪ್ಕೊಂಡು ಬಿಡ್ತಾನೆ. ಅದರಲ್ಲಿ ಏನೋ ದೋಷ ಇದೆ, ಅದು ತಪ್ಪು ಅಂತ ಅನ್ನಿಸೋದಿಲ್ಲ. ಜಾಂಬವಂತ ಸಾಮಾನ್ಯ ವ್ಯಕ್ತಿ, ಸಾಮಾನ್ಯ ಕಪಿ ಅಲ್ಲ. ಜಾಂಬವಂತ ಯಾರು ಅಂದರೆ ಯಮಧರ್ಮನ ಅವತಾರ. ಯಮಧರ್ಮನೇ ಜಾಂಬವಂತನಾಗಿ ಜನಿಸಿದ್ದಾನೆ. ಧರ್ಮ ಧರ್ಮಗಳನ್ನು ಸೂಕ್ಷ್ಮವಾಗಿ ಪರಿಶೀಲಿಸಿ ಪಾಪ ಪುಣ್ಯಗಳಿಗೆ ಸರಿಯಾಗಿರತಕ್ಕಂಥ ಶಿಕ್ಷೆಯನ್ನು ಕೊಡತಕ್ಕಂಥದ್ದು ಯಮಧರ್ಮ. ಅಂತ ಯಮಧರ್ಮನ ಅವತಾರನಾಗಿರತಕ್ಕಂತಹ ಜಾಂಬವಂತನೇ ನಾಸ್ತಿಕ್ಯವಾದವನ್ನು ಒಪ್ಪಿಕೊಂಡು ಬಿಟ್ಟಿದ್ದಾನೆ. ಇನ್ನು ಉಳಿದಿರತಕ್ಕಂಥ ಕಪಿಗಳ ಪಾಡೆ ಹೀಗೆ ಸ್ವತಃ ಜಾಂಬವಂತ, ಸುಷೇಣ, ಸುಷೇಣ ವರುಣನ ಅವತಾರ, ಆಮೇಲೆ ಮೈಂದರು ಕಪಿಗಳು ಅಶ್ವಿನಿ ದೇವತೆಗಳ ಅವತಾರ, ಅವರೆಲ್ಲರೂ ಕೂಡ ಒಪ್ಕೊಂಡು ಬಿಡ್ತಾರೆ ಅಂದರೆ ನಾಸ್ತಿಕ್ಯವಾದ ದೇವತೆಗಳ ತಲೆಯನ್ನು ಕೆಡಿಸುತ್ತೆ. ಇನ್ನು ಸಾಮಾನ್ಯ ಮನುಷ್ಯರ ಪಾಡೇನು? ಹಾಗಾಗಿ ಅಧಿಕಾರದಲ್ಲಿರತಕ್ಕಂತಹ ವ್ಯಕ್ತಿಗಳಂದರೆ ಅಂಗದ, ಅವನು ಚಿಕ್ಕವನು, ಆದರೆ ಹಿರಿಯನಾಗಿರತಕ್ಕಂಥ ಜಾಂಬವಂತ ಅಧಿಕಾರದಲ್ಲಿರತಕ್ಕಂಥ ಅಂಗದ ಇವರೊಬ್ಬರು ಒಪ್ಪಿಕೊಂಡ್ರೆ ಎಲ್ಲ ಕಪಿಗಳು ಕೂಡ ಅದನ್ನು ಒಪ್ಕೊಂಡು ಬಿಡ್ತಾರೆ. ಯಾರನ್ನ? ಹನುಮಂತ ದೇವರನ್ನೊಬ್ಬರನ್ನು ಬಿಟ್ಟು ಮಿಕ್ಕೆಲ್ಲ ಲಕ್ಷ ಕೋಟಿ ಸಂಖ್ಯಾತರಾಗಿರತಕ್ಕಂಥ ಕಪಿಗಳು ಅದನ್ನು ಒಪ್ಪಿಕೊಂಡು ಬಿಟ್ಟಿದ್ದಾರೆ. ನೋಡ್ತಾ ಇರ್ತಾರೆ ಹನುಮಂತರು ಕೂತ್ಕೊಂಡು, ಇವರೆಲ್ಲ ಮಾತುಗಳನ್ನು ಕೇಳಿಸಿ ಒಬ್ಬೊಬ್ಬರು ಒಂದೊಂದು ರೀತಿ ಮಾತಾಡ್ತಾ ಇದ್ದಾರಲ್ಲ, ಎಲ್ಲ ನಾವು ಸುಮ್ಮನೆ ಕೂತ್ಕೊಂಡು ಕೇಳಿಸಿಕೊಳ್ತಾ ಇದ್ದಾರೆ ಹನುಮಂತ ದೇವರು. ಎಲ್ಲರ ಮಾತು ಮುಗಿದ ಮೇಲೆ ಹನುಮಂತ ದೇವರು ಎದ್ದು ನಿಂತು ಮಾತಾಡೋದಕ್ಕೆ ಪ್ರಾರಂಭ ಮಾಡ್ತಾರೆ. ಅದನ್ನು ಹೇಳ್ತಾರೆ, ಸರ್ವೇಪಿ ದೇಶ ಮತ ಚೈಕವತ್ಯಂ ದೃಷ್ಟ ಹನುಮಾನ್ ವಿಧ ಮಾಮ ಭಾಷೆ. ಈ ವಿಷಯದಲ್ಲಿ ಎಲ್ಲರ ಐಕಮತ್ಯವನ್ನು ಹನುಮಂತ ದೇವರು ಹೇಳಿದ್ದಾರೆ. ಅವರೆಲ್ಲರಿಗೂ ರುಚಿಸಿರತಕ್ಕಂತಹ ತಾರನ ಮಾತು ಹನುಮಂತ ದೇವರಿಗೆ ಇಷ್ಟ ಆಗಲಿಲ್ಲ. ಹನುಮಂತ ದೇವರಿಗೆ ಅದು ಒಪ್ಪಿಕೊಳ್ಳೋದೇ ಇಲ್ಲ. ಯಾಕೆಂದರೆ ಶುದ್ಧೇ ಭಾಗವತೆ ಧರ್ಮೇ ನಿರತೋಯ ನೃಪೋದರ ಅಂತ ಆಚಾರ್ಯ ಹೇಳ್ತಾರೆ. ಪರಮ ಶುದ್ಧ, ಅತ್ಯಂತ ಶುದ್ಧವಾಗಿರತಕ್ಕಂಥ ಭಾಗವತ ಧರ್ಮ ಅಂದರೆ ಭಗವಂತನ ವಿಷಯದಲ್ಲಿ ಒಂದು ಸಲವೂ ಕೂಡ ತಪ್ಪಿ ನಡೆಯದೆ ಇರತಕ್ಕಂಥದ್ದು ಒಂದು ಶುದ್ಧ ಭಾಗವತ ಧರ್ಮ. ಹನುಮಂತ ದೇವರನ್ನು ಬಿಟ್ಟರೆ, ಭೀಮಸೇನ ದೇವರನ್ನು ಬಿಟ್ಟರೆ, ಅಂದರೆ ಆಚಾರ್ಯರನ್ನು ಬಿಟ್ಟರೆ, ವಿಶೇಷವಾಗಿ ವಾಯುದೇವರನ್ನು ಬಿಟ್ಟರೆ ಮತ್ತು ಎಲ್ಲ ದೇವತೆಗಳು ಕೂಡ ಭಗವಂತನ ವಿಷಯದಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ಅಪರಾಧವನ್ನು ಮಾಡಿರತಕ್ಕಂಥದ್ದು ಅಂತ ಮಹಾಭಾರತದಲ್ಲಿ ವೇದವ್ಯಾಸರು ಸ್ಪಷ್ಟವಾಗಿ ಅದನ್ನು ತೋರಿಸಿಕೊಡ್ತಾರೆ. ಎಲ್ಲೆಲ್ಲಿ 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 ಯಾವ್ಯಾವ ದೇವತೆ ಭಗವಂತನಿಗೆ ವಿರೋಧವನ್ನು ಮಾಡಿದ್ದಾರೆ. ಹಾಗೆ ಅಂತ ಅವರೇನು ಭಗವಂತನ ದ್ರೋಹಿಗಳು, ಭಗವಂತನ ದ್ವೇಷಿಗಳು ಅಲ್ಲ, ಎಲ್ಲರೂ ಭಗವಂತನ ಭಕ್ತರೇ.
ಕಂದ ಮೂಲ ಫಲ ಕುಡಿಯೋದಕ್ಕೆ, ನೀರು ಆರಾಮಾಗಿ ಮಲಗುವುದಕ್ಕೆ ಬೇಕಾದಷ್ಟು ಸುಖ ಸೌಲಭ್ಯ ಇರುವಂತಹದ್ದು ಇದ್ದ ಕಡೆ ಸಿಗ್ತಾ ಇರಬೇಕಾದ್ರೆ ಕಷ್ಟ ಯಾಕೆ ಪಡಬೇಕು ಎನ್ನುವಂತಹ ಭಾವನೆ ಎಲ್ಲ ಕವಿಗಳಿಗೆ ಬಂದು ಬಿಟ್ಟಿದೆ. ಎಲ್ರಿಗೂ ಬಂದಿದೆ, ಒಬ್ಬರಿಗೆ ಒಬ್ಬರಿಗೆಲ್ಲ, ಎಲ್ಲ ಕವಿಗಳಿಗೆ ಬಂದಿದೆ. ಆಗ ಅವರನ್ನು ಎಚ್ಚರಿಸಬೇಕು ಅಂತ ಇರತಕ್ಕಂಥ ಏಕಮಾತ್ರ ವ್ಯಕ್ತಿ ಅಂದರೆ ಹನುಮಂತ ದೇವರು. ಹನುಮಂತ ದೇವರು ಆ ಕೆಲಸವನ್ನು ಮಾಡ್ತಾರೆ, ಕೇಳಿಸಿಕೊಂಡು ಹೇಳ್ತಾರೆ ಹನುಮಂತ ದೇವರು. ಎಲ್ಲರ ಕವಿಗಳಿಗೆ ಉದ್ದೇಶ ಮಾಡಿಕೊಂಡು ಹೇಳ್ತಾರೆ, ವಿಜ್ಞಾತಂ ಏತದ್ಧಿ ಮಯಾಂಗದಸ್ಯ ರಾಜ್ಯಾಯ ತಾರಾಭಿಹಿತಂ ವಾಕ್ಯಂ ಸಾಧ್ಯಂ ನಚೈತ ನಹಿ ವಾಯುಸೂನು ರಾಮ ಪ್ರತೀಕಂ ವಚನಂ ಸಹೇತ. ನೋಡು ಹಂಗದ ನನಗೆ ಗೊತ್ತಿದೆ ಹನುಮಂತ ದೇವರು ಹೇಳ್ತಾರೆ. ಏನು ಅಂದರೆ ಯಾಕೆ ತಾರ ಈ ಮಾತನ್ನು ಹೇಳಿದ್ದಾನೆ ಅನ್ನುವಂಥ ವಿಷಯ ನನಗೆ ಗೊತ್ತಿದೆ. ಯಾಕೆ ಹೇಳಿದ್ದಾನೆ, ಸುಗ್ರೀವನ ನಂತರ ಅಂಗದನಿಗೆ ರಾಜ್ಯ ಸಿಗಬೇಕು. ಯದ್ಯಪಿ ಅಂಗದನ ತಂದೆ ವಾಲಿ ರಾಜನಾಗಿದ್ದ, ಅಂತಹ ಅಣ್ಣನನ್ನೇ ರಾಜನಾಗಿರ್ತಕ್ಕಂಥ ಅಣ್ಣ ವಾಲಿಯನ್ನು ಸಾಯಿಸಿಬಿಟ್ಟು ತಾನು ರಾಜನಾಗಿದ್ದಾನೆ ಸುಗ್ರೀವ. ಅದು ಸಹಿಸಲಿಕ್ಕೆ ಆಗೋದಿಲ್ಲ. ಬಲಿಷ್ಠನಾಗಿರ್ತಕ್ಕಂಥ ಸುಗ್ರೀವನನ್ನು ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ ತಾರನೆ. ಆದರೆ ಮನಸ್ಸಿನ ಒಳಗೆ ಅಂಗದ ರಾಜ ಆಗಬೇಕಿತ್ತು ವಾಲಿಯ ನಂತರ ಅಂತ ಇತ್ತು. ಹೆರಡಿಟ್ರಿ ಬಂದ್ಬಿಡ್ತಾರೆ, ಅವನಾದರೆ ಅವ್ರ ಮಕ್ಕಳೇ ಬರಬೇಕು, ಬೇರೆಯವರಿಗೆ ಸಾಧ್ಯವೇ ಇಲ್ಲ, ಅವಕಾಶ ಇಲ್ಲ, ಹೆರಡಿಟ್ರಿ ಬರಬೇಕು. ಹಾಗಾಗಿ ವಾಲಿಯ ನಂತರ ವಾಲಿಯನ್ನು ಸಾಯಿಸಿದ್ದೇನೋ ಸರಿ, ವಾಲಿಯ ನಂತರ ಸುಗ್ರೀವ ಏನು ಮಾಡಬೇಕಿತ್ತು, ಅಂಗದನಿಗೆ ರಾಜ್ಯ ಕೊಡಿಸಬೇಕು. ಅದು ಮಾಡಲಿಲ್ಲ ಸುಗ್ರೀವ, ತಾನೇ ರಾಜನಾಗಿರ್ತಾನೆ. ಆ ದೃಷ್ಟಿಯಿಂದ ಏನಾದರೂ ಮಾಡಿ ಅಂಗದನಿಗೆ ರಾಜ್ಯ ಸಿಗಬೇಕು, ಹಾಗೆ ಮಾಡಬೇಕು. ಇದು ತಾರನ ಹೇಳಿಕೆ ಅಥವಾ ಮನಸ್ಸಿನ ಉದ್ದೇಶ. ಅದು ಹೇಗೆ ಮನಸ್ಸಿನಲ್ಲಿ ಏನೋ ಅಂಗದ ರಾಜನಾಗಬೇಕು ಅನ್ನುವಂಥ ಉದ್ದೇಶ ಇದೆ, ಆದರೆ ನಾವು ಇಲ್ಲೇ ಕುತ್ಕೊಂಡ್ಬಿಟ್ರೆ ಅಂಗದನಿಗೆ ರಾಜ್ಯ ಸಿಗುತ್ತೋ? ಹೌದು. ಹೇಗೆ ಕಾಯ್ತಾರೆ ಕಾಯ್ತಾರೆ ಕಾಯ್ತಾರೆ, ಸುಗ್ರೀವನು ಕಾಯ್ತಾರೆ, ರಾಮದೇವರು ಕಾಯ್ತಾರೆ, ಇವರು ಬರಲಿಲ್ಲ. ಆಗ ಸುಗ್ರೀವನ ಮೇಲೆ ಏನಾಯಿತು, ರಾಮನಿಗೆ ಕೋಪ ಬರುತ್ತೆ. ನಿನ್ನ ಕೆಲಸ ಮಾಡಿಕೊಟ್ಟಿದ್ದೇನೇನು, ನೀನು ಹೇಳಿದಾಗೆ ವಾಲಿಯನ್ನು ಸಾಯಿಸಿ ನಿನಗೆ ರಾಜ್ಯವನ್ನು ಕೊಡಿಸಿದ್ದೇನೆ ನಾನು, ನೀನೇನು ಮಾಡಬೇಕಿತ್ತು, ಸೀತೆ ನೋಡಿ ಹುಡುಕಿಸಿಕೊಡ್ತೇನೆ ಅಂತ ಹೇಳಿದ್ದೆ, ಹುಡುಕಿಸಿಕೊಡ್ಲಿಕ್ಕೆ ಆಗಲಿಲ್ಲ. ನನಗೆ ಹೋಗಿರತಕ್ಕಂಥ ಕಪ್ಪಳೆಲ್ಲ ಬರಿಗೈಲಿ ಬಂದಿದ್ದಾರೆ, ಇನ್ನೂ ಕೆಲವರು ದಕ್ಷಿಣದಲ್ಲಿ ಹೋಗಿ ಕಪ್ಪಳು ಬರಲೇ ಇಲ್ಲ. ಯಾವೆಲ್ಲ ಹೋಗಿದವರು ಏನಾಗಿದೆ ಗೊತ್ತಿಲ್ಲ. ಆದರೆ ನಿನ್ನ ಕೈಯಿಂದ ಓಡಿಸ್ಲಿಕ್ಕೆ ಸೀತೆ ಹುಡುಕಿಸಿಕೊಡ್ಲಿಕ್ಕೆ ಆಗಲಿಲ್ಲ ಅನ್ನುವಂಥ ಕೋಪದಿಂದ ಏನು ಮಾಡ್ತಾನೆ ರಾಮ, ಆಗಲಿ ಒಂದು ಸಲ ಕೋಪವನ್ನು ತೋರಿಸಿದ್ದಾನೆ ಸುಗ್ರೀವ ಆರಾಮಾಗಿ ಅರಮನೆಯಲ್ಲಿ ಇದ್ದುಬಿಟ್ಟು. ಆಗಲಿ ಲಕ್ಷ್ಮಣ ಹೇಳಿ ಕಳಿಸಿದ್ದಾನೆ, ನೋಡು ಸುಗ್ರೀವ ಎಂದಾದರೂ ಹುಡುಕಿಕೊಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆದರೆ ಹಿಂದೆಲ್ಲ ನಾಳೆ ರಾಮ ಏನು ಮಾಡ್ತಾನೆ, ಸುಗ್ರೀವನನ್ನು ಸಾಯಿಸಿಬಿಡ್ತಾನೆ. ಸಾಯಿಸಿಬಿಟ್ಟು ಏನು ಮಾಡ್ತಾನೆ, ರಾಮ ಅಲ್ಲೇ ಇರ್ತಾನೋ ಇಲ್ಲ, ರಾಮ ಹೊರಟೋಗ್ತಾನೆ. ಆಮೇಲೆ ಏನಾಗುತ್ತೆ, ಇಡೀ ಕಿಷ್ಕಿಂದ ಕಪಿರಾಜ್ಯಕ್ಕೆ ಯುವರಾಜ ಅಂಗದಲ್ಲಿ ರಾಜನಾಗ್ತಾನೆ. ಇದು ತಾರನ ಆಲೋಚನೆ, ಈ ರೀತಿ ಆಲೋಚನೆ. ಅದನ್ನು ಹನುಮಂತ ಹೇಳಿದ್ರು, ವಿಜ್ಞಾತ ನೀನು ಹೇಳಿರ್ತಕ್ಕಂಥ ಮಾತಿನ ಉದ್ದೇಶ ನನಗೆ ಗೊತ್ತಾಯಿತು ತಾರ ಅಂತ ಹನುಮಂತ ದೇವರು ಹೇಳ್ತಾರೆ. ಏನು ಇದು, ಅಂಗದಸ್ಯ ರಾಜ್ಯಾಯ, ಅಂಗದನಿಗೆ ರಾಜ್ಯ ಕೊಡಿಸ್ಬೇಕು ಅಂತ ತಾನೆ ನೀನು ಹೇಳ್ತಾ ಇದ್ದೀವಿ ಮಾತು ಅಂತ ಹನುಮಂತ ದೇವರು ಹೇಳ್ತಾರೆ. ಆದರೆ ಏತನ್ನ ಹಿ ಸಾಧ್ಯಂ, ಇದು ಎಂದಿಗೂ ಸಾಧ್ಯವೇ ಇಲ್ಲ. ಹಾಗೆ ವಾಯುಸೂನು ರಾಮ ಪ್ರತೀಕ ಮನಸಹೇ, ಹನುಮಂತ ದೇವರು ಇರುವವರೆಗೆ ಇದು ಸಾಧ್ಯವೇ ಇಲ್ಲ. ನಿಮ್ಮಿಂದ ಅಷ್ಟೇ ಅಲ್ಲ, ರಾಮದೇವರಿಗೆ ವಿರೋಧವಾಗಿರ್ತಕ್ಕಂಥ ಮಾತನ್ನು ಯಾರು ಹೇಳಿದರೂ ಕೂಡ ಹನುಮಂತ ದೇವರು ಅದನ್ನು ಸಹಿಸಿಕೊಳ್ಳುವುದಿಲ್ಲ. ಭೀಮಸೇನ ದೇವರು ಪ್ರತಿಜ್ಞೆ ಮಾಡ್ತಾರೆ ಮಹಾಭಾರತ ಕಾಲದಲ್ಲಿ, ಯಾರೋ ಕೃಷ್ಣನಿಗೆ ನಿಂದೆ ಮಾಡ್ತಾರೆ ವಿರೋಧವನ್ನು, ಅಂದರೆ ಭೀಮಸೇನ ದೇವರ ಮುಂದೆ ಭಗವಂತನ ನಿಂದೆ ಮಾಡಿದ್ರೆ, ಭಗವಂತನ ವಿರೋಧವನ್ನು ಮಾಡಿದ್ರೆ ಅವರನ್ನು ಸಂಹಾರ ಮಾಡಿಬಿಡ್ತೇನೆ ಅಂತ ಭೀಮಸೇನ ದೇವರ ಪ್ರತಿಜ್ಞೆ. ಅಯ್ಯೋ ಭೀಮಸೇನ ದೇವರು ಸಾಯಿಸಿಬಿಡ್ತಾರೆ, ಆದರೆ ಭಗವದ್ ದ್ವೇಷವನ್ನು ದೈತ್ಯರು ತಾಮಸರು ಎದುರಿಗೆ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಿಂದಿನಿಂದ ಭೀಮಸೇನ ದೇವರಿಗೆ ಗೊತ್ತಾಗದೇ ಇರತಕ್ಕಂಥ ರೀತಿಯಲ್ಲಿ ಎಲ್ಲಿಯೋ ಭಗವಂತನಿಗೆ ದ್ರೋಹವನ್ನು ಮಾಡಿ ಭಗವಂತನ ನಿಂದೆ ಮಾಡಿದರೆ, ಅದೇನಾದರೂ ಭಗವಂತ ಭೀಮಸೇನ ದೇವರ ಕಿವಿಗೆ ಬಿತ್ತು ಅಂದರೆ, ಯಾರು ಭಗವಂತನ ನಿಂದೆಯನ್ನು ಮಾಡ್ತಾರೆ ಅವರ ನಾಲಿಗೆಯನ್ನು ಕತ್ತರಿಸ್ತೇನೆ ಎಂದು ಭೀಮಸೇನ ದೇವರ ಪ್ರತಿಜ್ಞೆ. ಹನುಮಂತ ದೇವರು ಅದೇ ರೀತಿಯಲ್ಲಿರತಕ್ಕಂಥ ಪ್ರತಿಜ್ಞೆಯನ್ನು ಮಾಡಿರತಕ್ಕಂಥ ಅಂತ ಹೇಳ್ತಾರೆ. ವಾಯುಸೂರು ರಾಮ ಪ್ರತೀಕಂ ಕ್ವಚಿದ ಭಿನ್ನ ಸಹೇತ, ಎಂದಿಗೂ ಕೂಡ ಹನುಮಂತ ರಾಮನ ಭಕ್ತನಾಗಿರ್ತಕ್ಕಂಥ ಹನುಮಂತ ರಾಮದೇವರ ವಿರೋಧವನ್ನ ಅಥವಾ ರಾಮದೇವರಿಗೆ ಮಾಡತಕ್ಕಂಥ ದ್ರೋಹವನ್ನು ಸಹಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ ಎಲ್ಲ ಕವಿಗಳಿಗೆ ಹೇಳಿ ಒಂದು ವಾರ್ನಿಂಗ್, ಒಂದು ಎಚ್ಚರಿಕೆಯನ್ನು ಕೊಡ್ತಾರೆ. ಹನುಮಂತ ದೇವರು ಎಲ್ಲಿ ಎಲ್ಲಿ ಎಲ್ಲೆಲ್ಲಿ ಅವರು ಕಷ್ಟಪಡ್ತಾ ಇದ್ರು, ಬಹಳಷ್ಟು ಆಯಾಸಗೊಂಡಿದ್ರು, ಅಲ್ಲೆಲ್ಲ ಅವರ
ಸತ್ಯ ಕಥಂಚಿತ್ ಸಕಲೈ ಸಮೇತೈ ಸನ್ಮಾರ್ಗತೋ ನೈವ ಹಿ ರಾಘವಶ್ಚ ದುರಂತ ಶಕ್ತೇ ಬಿಲಂ ಅಪ್ರದೃಶ್ಯಂ. ಎಲ್ಲ ಕವಿಗಳನ್ನು ತಾರಾಥವ ಅಂಗದ ತಮ್ಮ ಮಾತನ್ನು ಕೇಳುವ ಹಾಗೆ ಮಾಡಿಬಿಟ್ಟಿದ್ದಾರೆ. ಹನುಮಂತದೇವರನ್ನು ಏನು ಮಾಡಲಿಕ್ಕೆ ಆಗ್ತಾ ಇಲ್ಲ, ಏನು ಮಾಡ್ಬೋದಿನ್ನು? ಒಳ್ಳೆಯ ಮಾತಿನಿಂದ ಹೇಳ್ತಾರೆ ಹನುಮಂತವರು ಕೇಳೋದಿಲ್ಲ. ನೋಡು ಹನುಮಂತದೇವರೇ ಅಂಗದ ಏನು ಹೇಳ್ಬೋದು, ನಾನು ರಾಜ ಆದಮೇಲೆ ನಿನಗೆ ಪ್ರಧಾನಮಂತ್ರಿ ಅಥವಾ ದೊಡ್ಡ ಪೋಸ್ಟನ್ನು ಕೊಡ್ತೇನೆ ಯಾವಾಗ ನಮ್ಮ ಕಡೆಗೆ ಬಂದರೆ. ಅದು ಇದೆಲ್ಲ ನಡೀತಾನೆ, ನಮ್ಮ ಜೊತೆ ಸೇರಿಕೊಂಡ್ರೆ ನಿಮಗೆ ಏನಾದರೂ ಮಂತ್ರಿ ಮಾಡಿಬಿಡ್ತೇವೆ, ಹಾಗೆ ನಮ್ಮ ಪಕ್ಷಕ್ಕೆ ಬಂದರೆ ನಿನಗೂ ದೊಡ್ಡ ಪದವಿ ಕೊಡ್ತೇನೆ. ಆ ದೃಷ್ಟಿಯಿಂದ ಸಮಾಧಾನ ಏನಾದರೂ ಒಂದಿಷ್ಟು ಆಶಾ ಅಂಶಗಳನ್ನು ತೋರಿಸಿ ತಮ್ಮ ಕಡೆಗೆ ಎಳ್ಕೊಳ್ಬೋದು ಅಂದರೆ ಅದಕ್ಕೆ ಹನುಮಂತ ದೇವರು ಹೇಳ್ತಾರೆ, ನಚಾಹಂ ಆಕೃಷ್ಟು ಉಪಾಯೋಪಿ ಶಕ್ತ. ಏನೇ ಉಪಾಯ ಮಾಡಿದರೂ ಕೂಡ ನೀವೆಲ್ಲ ಒಟ್ಟಾಗಿ ಏನು ಪ್ಲ್ಯಾನ್ ಮಾಡಿ ನನ್ನನ್ನು ಮಾತ್ರ ಬದಲಾಯಿಸಲಿಕ್ಕೆ ಸಾಧ್ಯವೇ ಇಲ್ಲ. ಕಥಂಚಿತ್ ಸಕಲೈ ಸಮಯ ಒಬ್ಬೊಬ್ಬರಲ್ಲ, ನೀವು ಎಲ್ಲರೂ ಸೇರಿಕೊಂಡು ಯಾವುದೇ ಉಪಾಯ ಮಾಡಿದರೂ ಕೂಡ ನನ್ನನ್ನು ಬದಲಿಸಲಿಕ್ಕೆ ಯಾವುದರಿಂದ ಸುಮ್ಮನೆ ಅಲ್ಲ. ಸನ್ಮಾರ್ಗದ ನಾನು ಹೋಗತಕ್ಕಂಥ ನಾನು ಇರುವಂತಹ ಮಾರ್ಗ ದಾರಿ ಪದ್ಧತಿ ಇದೆಯಲ್ಲ, ಅದು ಅತ್ಯಂತ ಶುದ್ಧವಾಗಿರತಕ್ಕಂಥದ್ದು, ಪರಮ ಶುದ್ಧವಾಗಿರತಕ್ಕಂಥ ಅತ್ಯಂತ ಒಳ್ಳೆಯ ಮಾರ್ಗದಲ್ಲಿ ನಾನಿದ್ದೇನೆ. ಯಾವುದು? ಭಗವನ್ ಮಾರ್ಗ, ಭಗವಂತನ ಕಡೆಗೆ ಸಾಗತಕ್ಕಂಥ ಪರಿಶುದ್ಧವಾಗಿರತಕ್ಕಂಥ ಮಾರ್ಗದಲ್ಲಿ ನಾನಿದ್ದೇನೆ, ಇದನ್ನು ಬಿಟ್ಟು ಬಾ ಅಂತ ನೀವು ಒಟ್ಟಾಗಿ ಎಲ್ಲರೂ ಹೇಳಿ ಏನೇ ಆಸಾಮಿಷಗಳು ತೋರಿಸಿದರೂ ಕೂಡ ನನ್ನನ್ನು ಈ ಮಾರ್ಗದಿಂದ ಬದಲಾಯಿಸಲಿಕ್ಕೆ ಸಾಧ್ಯ ಇಲ್ಲ. ಸನ್ಮಾರ್ಗತೋ ನೈವ ಹಿ ರಾಘವಶ್ಯ, ರಾಮನ ದಾರಿಯಲ್ಲಿ ನಾನಿದ್ದೇನೆ ಅಷ್ಟೇ ಅಲ್ಲ. ನೀವೇನು ಹೇಳಿದ್ರಿ, ರಾಮ ಪಾಪ ಹೆಂಡತಿಯನ್ನು ಕಳ್ಕೊಂಡು ಬಂದಿದ್ದಾನೆ, ಹುಡುಕ್ತಾ ಹುಡುಕ್ತಾ ಬಂದಿದ್ದಾನೆ, ಅವನಿಗೆ ಒಬ್ಬನಿಗೆ ಹುಡುಕ್ಲಿಕ್ಕೆ ಸಾಧ್ಯ ಇಲ್ಲ, ಆದ್ದರಿಂದ ಸುಗ್ರೀವನ ಸಹಾಯವನ್ನು ಕೇಳಿದ್ದಾನೆ ಅನ್ನುವಂಥ ರೀತಿಯಲ್ಲಿ ಮಾಡಿದ್ದೀರಲ್ವ. ಆದ್ದರಿಂದ ನಾವೆಲ್ಲ ಕಷ್ಟಪಟ್ಟು ಇಷ್ಟು ದೂರ ಬಂದಿದ್ದೇವೆ, ರಾಮನಿಗಾಗಲಿ ಲಕ್ಷ್ಮಣನಿಗಾಗಲಿ ರಾಜನಾಗಿರತಕ್ಕಂಥ ಸುಗ್ರೀವನಿಗೆ ಆಗಲಿ ಇಷ್ಟು ದೂರ ಇಲ್ಲಿ ಬರಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಏನೊಂದು ಮಾತು ಹೇಳಿದ್ದೀರಲ್ವ. ಅದಕ್ಕೆ ಉತ್ತರವನ್ನು ಕೊಡ್ತಾರೆ ಹನುಮಂತ ದೇವರು, ದುರಂತ ಶಕ್ತಿ ಬಿನ ಅಪ್ರದೃಶ್ಯಂ. ನೋಡು ದುರಂತ ಶಕ್ತಿ, ರಾಮನ ಶಕ್ತಿ ಎಂಥದ್ದು ಅಂತ ಗೊತ್ತೋ ನಿಮಗೆ? ಅಪ್ರದೃಶ್ಯಂ, ಅವನನ್ನು ಯಾರು ತಡಲಿಕ್ಕೆ ಸಾಧ್ಯ? ಇಲ್ಲಿಗೆ ಹೋಗಬೇಡ, ಇಲ್ಲಿಗೆ ಬರಬೇಡ, ಇಲ್ಲಿ ಬರಲಿಕ್ಕೆ ಆಗೋದಿಲ್ಲ ಅಂತ ರಾಮನನ್ನು ರಾಮನ ಶಕ್ತಿಯನ್ನು ತಡೆಯಲಿಕ್ಕೆ ಅದನ್ನು ಮೀರಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಯಾಕೆ ಅಂದರೆ ಅವ್ರು ಯಾರೋ ಹೋಗಲಿಲ್ಲ, ಅವ್ರು ಗೊತ್ತಿಲ್ಲ. ರಾಮದೇವರು ಆ ದುಂದುಬಿಯನ್ನು ಏನು ವಾಲಿ ಸಂಹಾರ ಮಾಡಿದ್ದಾರೆ, ದುಂದುಬಿಯ ಶರೀರವನ್ನು ಆ ಮೃತದೇಹವನ್ನು ಅಸ್ಥಿ ಪಂಜರ ಅದನ್ನು ಕಾಲಿನಿಂದ ಮುಟ್ಟಿದ್ದಾರೆ. ವಾಲಿ ಅವರನ್ನು ಶಕ್ತಿ ಉಪಯೋಗಿಸಿ ಎತ್ತಿ ಎಸೆದಿದ್ದಾರೆ ಎರಡೂ ಕೈಗಳಿಂದ. ರಾಮದೇವರು ಎತ್ತೋದಲ್ಲ, ತಮ್ಮ ಎಡಗಾಲಿನ ಬೆರಳಿನಿಂದ ಮುಟ್ಟಿದ್ದಾರೆ ಅಷ್ಟೇ. ಅದು ಯೋಜನೆಗಳಷ್ಟು ದೂರ ಹಾರಿಕೊಂಡು ಹೋಗಿ ಕೆಳಗೆ ಬಿದ್ದು ಭೂಮಿಯನ್ನು ಸೀಳಿ ಪಾತಾಳಕ್ಕೆ ಹೋಗಿ ಅಲ್ಲಿರತಕ್ಕಂಥ ಅನೇಕ ರಾಕ್ಷಸರನ್ನು ಸಂಹಾರ ಮಾಡಿಬಿಡುತ್ತೆ. ದುಂದುಬಿಯ ಶರೀರ, ಮೃತದೇಹ, ರಕ್ತ ಮಾಂಸದಲ್ಲಿ ಇರತಕ್ಕಂಥ ಅಸ್ಥಿ ಪಂಜರ, ಅದರಲ್ಲಿ ಹೇಗೆ ಶಕ್ತಿ ಅಷ್ಟು ಶಕ್ತಿ ಇತ್ತು ಅಂದರೆ ಅದರಲ್ಲಿ ಶಕ್ತಿ ಇಲ್ಲ. ಜಡ ರಾಮನ ಪಾದಸ್ಪರ್ಶ ಯಾವಾಗ ಅದಕ್ಕಾಯಿತೋ ಅಷ್ಟು ವಿಶೇಷವಾಗಿರತಕ್ಕಂಥ ಶಕ್ತಿ ಅದಕ್ಕೆ ಬಂದಿದೆ. ರಾಮದೇವರು ಒಂದು ಬಾಣ ಪ್ರಯೋಗವನ್ನು ಮಾಡ್ತಾರೆ, ಅದು ಸಪ್ತ ತಾಲ ವೃಕ್ಷಗಳನ್ನು ಕತ್ತರಿಸಿ ಬಿಸಾಕ್ತಾರೆ. ಅದು ನೇರವಾಗಿ ಇಲ್ಲ, ವರ್ತುಲಾಕಾರದಲ್ಲಿರತಕ್ಕಂತಹ ಬೃಹದಾಕಾರದ ಅತ್ಯಂತ ಬಲಿಷ್ಠವಾಗಿರತಕ್ಕಂತಹ ತಾಲ ವೃಕ್ಷಗಳು. ವಾಲಿ ನೋಡಿದ ಒಂದು ಎಲೆಯನ್ನು ಆ ಮರಗಳಿಂದ ಕೀಳಲಿಕ್ಕಾಗೋದಿಲ್ಲ, ಮರದಿಂದ ಎಲೆ ಕೀಳಬೇಕು, ಗಾಳಿ ಬೀಸಲಿ ಬೀಳ್ತವೆ, ಇಲ್ಲಾಂದ್ರೆ ನಾವು ಕೀಳ್ತೇವೆ, ಗಾಳಿ ಬೀಸಲಿ ಅಲ್ಲಾಡೋದೇ ಇಲ್ಲ. ವಾಲಿ ಕಷ್ಟಪಟ್ಟು ಕೀಳಬೇಕು ಅಂತ ಹೋದರೂ ಒಂದು ಎಲೆ ಕೇಳಲಿಕ್ಕಾಗೋದಿಲ್ಲ, ಮತ್ತೇನು ಮಾಡ್ತಾ ಇದೆ, ಸುಮ್ಮನೆ ಅಲ್ಲಾಡಿಸ್ತಾ ಇದೆ. ಅಷ್ಟು ಮಹಾಶಕ್ತಿವಂತನಾಗಿರ್ತಕ್ಕಂಥ ವಾಲಿ ಬರೀ ಅಲ್ಲಾಡಿಸ್ತಾ ಇದ್ದೆ ಬಿಟ್ಟರೆ ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಂತ ಬಲಿಷ್ಠನಾಗಿರ್ತಕ್ಕಂಥ ಏಳು ಜನ ರಾಕ್ಷಸರು ಆ ತಾಲ ವೃಕ್ಷಗಳ ರೂಪದಲ್ಲಿದ್ದು ತಪಸ್ಸು ಮಾಡ್ತಾ ಇದ್ದಾರೆ ವರ್ತುಲಾಕಾರವಾಗಿ. ಅಂತಹ ತಾಲ ವೃಕ್ಷಗಳನ್ನು ಸುಗ್ರೀವನ ಮಾತಿನಂತೆ ಕೇವಲ ಒಂದು ಬಾಣದಿಂದ ಅದನ್ನು ಕತ್ತರಿಸಿ ಅದೇ ಬಾಣ ಪಾತಾಳಕ್ಕೆ ಹೋಗಿ ಮತ್ತೆ ರಾಕ್ಷಸ ಸಂಹಾರ ಮಾಡಿ ಭಗವಂತನ ಭದ್ರಳಿಕೆಯಲ್ಲಿ ಬಂದು ಸೇರಿಕೊಂಡು. ಇಷ್ಟು ರಾಮನ ಬಾಣಕ್ಕೆ ಅಷ್ಟು ಶಕ್ತಿ ಇದೆ. ರಾಮನ ಪಾದಸ್ಪರ್ಶವಾಗಿರತಕ್ಕಂತಹ ದುಂದುಬಿಯ ಮೃತ ಜಡ ಶರೀರಕ್ಕೆ ಅಷ್ಟು ಶಕ್ತಿ ಇದೆ ಅಂದ ಮೇಲೆ ರಾಮನಿಗೆ ಎಷ್ಟು ಶಕ್ತಿ ಇದೆ ಅಂತ ಏನಾದರೂ ನಿಮಗೆ ಗೊತ್ತೋ? ಅವನಿಗೆ ಅಗಮ್ಯವಾಗಿರತಕ್ಕಂಥ ಪ್ರದೇಶವೇ ಇಲ್ಲ, ಅಸಾಧ್ಯವಾಗಿರತಕ್ಕಂಥ ಕೆಲಸವೇ ಇಲ್ಲ. ಆ ದೃಷ್ಟಿಯಿಂದ ರಾಮನ ಬಗ್ಗೆ ಈ ರೀತಿಯಾಗಿರತಕ್ಕಂಥ ನಿಮ್ಮ ಮಾತನ್ನು ನಾನು ಸಹಿಸಿಕೊಳ್ಳುವುದಿಲ್ಲ. ಆದ್ದರಿಂದ ಏನು ಮಾಡಬೇಕು? ನೀವು ರಾಮನಿಗೆ ವಿರೋಧವಾಗಿರತಕ್ಕಂಥ ಕೆಲಸವನ್ನು ಮಾಡಬಾರದು, ರಾಮನಿಗೆ ಅಪಚಾರವಾಗುವಂತಹ ಮಾತುಗಳನ್ನು ಆಡಬಾರದು. ಆ ಮಾತುಗಳನ್ನು ಏನಾದರೂ ಆಡಿದರೆ ಅದರ
ಆಗೋದಿಲ್ಲ, ಅದು ಮಹಾ ಅಪರಾಧ ಆಗುತ್ತೆ. ಆ ದೃಷ್ಟಿಯಿಂದ ಇಷ್ಟು ಹೊತ್ತು ನೀವು ಅಂಗದನ ಮಾತನ್ನು ಕೇಳಿದ್ದೀರಾ, ತಾರನ ಮಾತನ್ನು ಕೇಳಿದ್ದೀರಾ. ಇನ್ನು ಮುಂದೆ ನಾನು ಮಾತು ಹೇಳ್ತೇನೆ, ಹನುಮಂತನೇ ಹೇಳ್ತೇನೆ, ನಾನು ಹೇಳತಕ್ಕಂಥ ಮಾತುಗಳನ್ನು ನೀವೆಲ್ಲ ಕೇಳಬೇಕು ಅಂತ ಆ ಕಪಿಗಳಿಗೆ ಎಚ್ಚರಿಕೆಯ ರೂಪದಲ್ಲಿ ಹನುಮಂತ ದೇವರು ಮಾತುಗಳನ್ನು ಹೇಳ್ತಾರೆ. ವಚೋ ಮೈತ ಯದಿ ಚಾದರೇಣ ಗ್ರಾಹ್ಯಂ. ಆಯಿತು, ಏನೋ ಮಾಡ್ತಾ ಇದ್ದೀರಿ, ಎದುರಿಸ್ತಾ ಇದ್ದಾರೆ, ಭಯ ಆಗಿಬಿಟ್ಟಿದೆ ನಮಗೆ, ಏನು ಆ ಕಡೆ ಅಂಗದ ಹೀಗೆ ಹೇಳ್ತಾನೆ, ಆಯಿತು ಅಂತ ಅನಿಸುತ್ತೆ. ಈ ಕಡೆ ಹನುಮಂತ ದೇವರು ಹೀಗೆ ಹೇಳ್ತಾರೆ, ಅಂಗದನಿಗಿಂತಲೂ ಹನುಮಂತ ದೇವರು ಬಲಿಷ್ಠ. ಅಂಗದ ಹೇಳಿರ್ತಕ್ಕಂಥದ್ದನ್ನು ಕೇಳದೆ ಹೋದರೆ ಓಕೆ ಅಲ್ಲಿಗೆ ಹೋಗಿ ಅಂತ ಹೇಳ್ಬೋದು, ಆದರೆ ಹನುಮಂತ ದೇವರು ಹೇಳಿದ್ದನ್ನು ಕೇಳದೆ ಹೋದರೆ ಏನು ಬೇಕಾದರೂ ಮಾಡಿಬಿಡ್ಬೋದು. ಆ ದೃಷ್ಟಿಯಿಂದ ಎಲ್ಲರೂ ಕೂಡ ಭಯ ಹತ್ಕೊಂಡ್ಬಿಟ್ಟಿದೆ, ಭಯದಿಂದ ಒಪ್ಕೊಳ್ತಾರೆ ಅಂತ ಅಲ್ಲ. ಹನುಮಂತ ದೇವರು ಹೇಳ್ತಾರೆ, ನನ್ನ ಮಾತನ್ನು ನೀವು ಬಹಳಷ್ಟು ಪ್ರೀತಿಯಿಂದ, ಭಯದಿಂದ ಅಲ್ಲ, ಖುಷಿಯಿಂದ, ಪ್ರೀತಿಯಿಂದ, ಸಂತೋಷದಿಂದ ಒಪ್ಪಿಕೊಳ್ಳಬೇಕು ಅಂತ ಹೇಳ್ತಾರೆ. ಆಗೇನಾಗುತ್ತೆ, ಅದು ಅತಿ ಪ್ರಿಯಮ್ಮೆ, ನನಗೆ ಬಹಳಷ್ಟು ಸಂತೋಷ ಆಗುತ್ತೆ. ಯಾಕೆ, ನನ್ನ ಮಾತು ಅಂತಲ್ಲ, ರಾಮನಿಗೆ ಹಿತವಾಗಿರ್ತಕ್ಕಂಥ, ರಾಮನ ಕೆಲಸವನ್ನು ನಡೆಸಿಕೊಡ್ತಕ್ಕಂಥ ಮಾತುಗಳನ್ನು ನೀವು ಒಪ್ಪಿಕೊಂಡಿದ್ದೀರಲ್ವ, ಅದು ನನಗೆ ಬಹಳಷ್ಟು ಸಂತೋಷ. ರಾಮನ ವಾಕ್ಯ, ರಾಮನ ಕೆಲಸವನ್ನು ಮಾಡ್ತೇನೆ ಅಂತ ನೀವು ಒಪ್ಪಿಕೊಂಡ್ರೆ ಅದು ನನಗೆ ಬಹಳಷ್ಟು ಪ್ರಿಯ. ಅದಕ್ಕಿಂತ ಪ್ರೀತಿಕರವಾಗಿರತಕ್ಕಂಥದ್ದು ಬೇರೆ ಯಾವುದೇ ಇಲ್ಲ. ನಾನು ರಾಮನ ಮಾತೇ ಪ್ರೀತಿಕರ, ರಾಮನ ಕೆಲಸ ಬಹಳಷ್ಟು ಸಂತೋಷಕರ ಅಂತ ಹಾಗೆ ನನ್ನ ಮಾತನ್ನು ನೀವು ಒಪ್ಪಿಕೊಂಡ್ರೆ ನನಗೆ ಬಹಳಷ್ಟು ಸಂತೋಷ ಆಗುತ್ತೆ. ಒಂದು ವೇಳೆ ಅದನ್ನು ಒಪ್ಪಿಕೊಳ್ಳದೆ ಹೋದರೆ ಇಲ್ಲ, ನೀವು ಹೇಳ್ತಕ್ಕಂಥ ಮಾತು ನನಗೆ ಒಪ್ಪಿಗೆ ಇಲ್ಲ, ರಾಮ ಬರ್ತಾರೋ ಬರ್ತಾರೋ ಗೊತ್ತಿಲ್ಲ, ನೀನು ಬರ್ತಾರೆ ಅಂತ ಹೇಳ್ತಾ ಇದ್ದೀಯ, ಅಂಗದ ಬರೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಆ ದೃಷ್ಟಿಯಿಂದ ನೀನು ಹೇಳ್ತಕ್ಕಂಥ ಮಾತನ್ನು ಒಪ್ಪಿಕೊಳ್ಳದೆ ನಾನು ಅಂತ ನನಗೆ ನಮಗೆಲ್ಲ ಅಂಗದ ಹೇಳ್ತಕ್ಕಂತಹ ಮಾತೇ ಸರಿ ಅನ್ನಿಸ್ತಾ ಇದೆ. ಕೆಟ್ಟದ್ದು ಬೇಗ ರುಚಿಸುತ್ತೆ ಅಲ್ವಾ, ಬೇಗ ಎಣಿಸುತ್ತೆ, ಒಳ್ಳೆಯದು ಬೇಗ ಎಣಿಸೋದಿಲ್ಲ. ಆ ದೃಷ್ಟಿಯಿಂದ ಹನುಮಂತ ದೇವರು ಅತ್ಯಂತಿಕವಾಗಿ ಒಳ್ಳೆಯ ಮಾತುಗಳನ್ನೇ ಆಡಿದರು, ಮತ್ತು ಹನುಮಂತ ದೇವರ ಮಾತುಗಳು ಅವರೆಲ್ಲರಿಗೂ ಶ್ರೇಯಸ್ಕರ, ಶ್ರೇಯಸ್ಸನ್ನು ಕೊಡುತ್ತೆ. ಅಂಗದನ ಮಾತುಗಳು ಅದು ಮಾತು ಶ್ರೇಯಸ್ಕರ ಅಲ್ಲ, ಅದು ಪ್ರೇಯಸ್ಕರ. ಪ್ರೇಯ ಅಂದರೆ ಕ್ಷಣಿಕವಾಗಿರತಕ್ಕಂಥ ಸುಖವನ್ನು ಪ್ರೇಯಸ್ ಅಂತ ಕರೀತಾರೆ, ಆತ್ಯಂತಿಕವಾಗಿರತಕ್ಕಂಥ ಶಾಶ್ವತ ಸುಖವನ್ನು ಶ್ರೇಯಸ್ಸು ಅಂತ ಕರೀತಾರೆ. ಅಂಗದನ ಮಾತು ನಿಮಗೆ ಕ್ಷಣಿಕವಾಗಿರತಕ್ಕಂಥ ಸುಖವನ್ನೇನೋ ಕೊಡಬಹುದು, ಅದನ್ನು ಶ್ರೇಯಸ್ಸಿಗೆ ಕಾರಣ ಅಲ್ಲ. ನಾನು ಹೇಳುವಂಥ ಮಾತು ನಿಮಗೆ ಕ್ಷಣಿಕವಾದ ಸುಖವನ್ನು ಕೊಡದೇ ಇರಬಹುದು, ಆದರೆ ಆತ್ಯಂತಿಕವಾಗಿ ಶಾಶ್ವತವಾಗಿರತಕ್ಕಂಥ ಸುಖವನ್ನು ಕೊಡುತ್ತೆ. ಆ ದೃಷ್ಟಿಯಿಂದ ನನ್ನ ಮಾತುಗಳನ್ನು ನೀವು ಕೇಳಿದರೆ ನನಗೆ ಬಹಳಷ್ಟು ಸಂತೋಷ ಆಗುತ್ತೆ. ಒಂದು ವೇಳೆ ನನ್ನ ಮಾತುಗಳನ್ನು ಕೇಳದೆ ಹೋದರೆ ನಾನೇನು ಮಾಡ್ತೇನೆ ಬಂತು ಅಂತ ಹೇಳ್ತಾರೆ, ನಚೇತ್ ಬಲಾದಪಿ ಅನಯೇ ಪ್ರವೃತ್ತಾನ್ ಪ್ರಶಾಸ್ಯ ಸನ್ಮಾರ್ಗದಾನ್ ಕರೋಮಿ. ಯಾಕೆಂದರೆ ಎಲ್ಲ ಕಪಿಗಳು ಭಗವಂತನ ಭಕ್ತರೆ, ಕಾರಣಾಂತರದಿಂದ ದುಷ್ಟ ಮಾತುಗಳಿಂದ ಕೆಟ್ಟ ಪ್ರಚೋದನೆಯಿಂದ ಕೆಟ್ಟ ಮಾರ್ಗಕ್ಕೆ ಹೋಗ್ತಾ ಇದ್ದಾರೆ. ಅದರಿಂದ ಕೆಟ್ಟವರೇನು ಅಲ್ಲ, ಅನಯೇ ಪ್ರವೃತ್ತ ಕೆಟ್ಟ ಮಾರ್ಗದಲ್ಲಿ ಹೋಗ್ತಾ ಇದ್ದಾರೆ. ನೀವು ಕೆಟ್ಟವರು ಅಂತ ಹೇಳೋದಿಲ್ಲ, ಕೆಟ್ಟ ಮಾರ್ಗದಲ್ಲಿ ಹೋಗ್ತಾ ಇದ್ದೀರಾ, ಅಂತಹ ನಿಮ್ಮನ್ನು ಪ್ರಶಾಸ್ಯ, ನಿಮ್ಮ ಕೆಟ್ಟತನಕ್ಕೆ ಆ ಕೆಟ್ಟ ಕರ್ಮಗಳಿಗೆ ಅದನ್ನು ಶಿಕ್ಷೆ ಕೊಡ್ತೇನೆ ನಾನು. ಪ್ರಶಾಸ್ ಶಿಕ್ಷಿಸಿ ಏನು ಮಾಡ್ತೇನೆ, ಸನ್ಮಾರ್ಗಗದ ಅನ್ಕೊಳ್ಳೋದು. ಶಿಕ್ಷೆ ಕೊಡೋದಂದರೆ ಸುಮ್ಮನೆ ಹೊಡೆದು ಹೊಡೆದು ಸಾಯಿಸೋದಲ್ಲ, ನೀವು ಮಾಡಿರ್ತಕ್ಕಂಥ ಅಪಚಾರಕ್ಕೆ ಅಪರಾಧಕ್ಕೆ ತಕ್ಕದಾಗಿರ್ತಕ್ಕಂಥ ಶಿಕ್ಷೆಯನ್ನು ಕೊಟ್ಟು ನೀವು ಸನ್ಮಾರ್ಗಕ್ಕೆ ಒಳ್ಳೆಯ ಕಡೆಗೆ ಬರಬೇಕು, ಒಳ್ಳೆಯ ದಾರಿಗೆ ಬರಬೇಕು. ಮಕ್ಕಳು ಏನೋ ಕೆಟ್ಟ ಕೆಲಸ ಮಾಡಿದಾಗ ಹೊಡೆಯೋದಕ್ಕೆ ಅಂದರೆ ಒಳ್ಳೆಯ ಕಡೆ ಬರಲಿ ಅಂತ ಹೊಡಿತಾರೆ. ಹಾಗೆ ಕೆಟ್ಟ ದಾರಿಯಲ್ಲಿ ಹೋಗ್ತಕ್ಕಂಥ ನಿಮಗೆ ಶಿಕ್ಷೆಯನ್ನು ನೀಡಿ ಒಳ್ಳೆಯ ಮಾರ್ಗಕ್ಕೆ ನಾನು ಕರ್ಕೊಂಡು ಬರ್ತೇನೆ. ಅದು ಹಾಗೆ ಬಲ, ಅದು ನನ್ನ ಶಕ್ತಿ ಸಾಮರ್ಥ್ಯದಿಂದ ನಿಮಗೆಲ್ಲ ಕೋಟೆಗಟ್ಟಲೆ ರಾಕ್ತ ಕಪಿಗಳನ್ನು ಕೆಟ್ಟ ಮಾರ್ಗದಲ್ಲಿ ಹೋಗತಕ್ಕಂಥ ಕಪಿಗಳನ್ನು ಒಳ್ಳೆಯ ಮಾತಿನಿಂದ ತಿಳಿ ಹೇಳ್ತೇನೆ. ಬರಲಿಲ್ಲ ಅಂದರೆ ಬಲಾತ್ಕಾರವಾಗಿ ಬಲವಂತವಾಗಿ ನಿಮಗೆ ಶಿಕ್ಷೆಯನ್ನಾದರೂ ಕೊಟ್ಟು ನಾನು ಒಳ್ಳೆಯ ದಾರಿಗೆ ಕರ್ಕೊಂಡು ಬರ್ತೇನೆ ಅಂತ ಹನುಮಂತ ದೇವರು ಈ ರೀತಿಯಾಗಿರ್ತಕ್ಕಂಥ ಮಾತುಗಳನ್ನು ಸುಂದರವಾಗಿ ಹೇಳತಕ್ಕಂಥದ್ದು. ಪುನಃ ಮುಂದುವರೆದು ಕಪಿಗಳಿಗೆ ಉಪದೇಶವನ್ನು ಕೂಡ ಮಾಡ್ತಾರೆ ಹನುಮಂತ ದೇವರು. ತದನಂತರದಲ್ಲಿ ಅಂಗದ ಮುಂತಾಗಿರ್ತಕ್ಕಂಥ ಎಲ್ಲ ಕಪಿಗಳು ಕೂಡ ಹನುಮಂತ ದೇವರ ಮಾತನ್ನು ಒಪ್ಪಿ ಪುನಃ ಬೆಳೆದಿಂದ ಹೊರಗೆ ಬಂದು ಮುಂದೆ ಸಾಗ್ತಾರೆ. ಆ ಭಾಗವನ್ನು ಯಥಾವತಿ ನಾಳೆ ದಿವಸ ಚಿಂತನೆ ಮಾಡೋಣ ಅಂತೇಳಿ ಪ್ರವಚನವನ್ನು ಕೃಷ್ಣಾರ್ಪಣ ಸರ್ವಫಲ ಸಂಪೂರ್ಣ ಸರ್ವದೋಷ ವಿಪರಿಚಿತ ಪ್ರಿಯತಾ ಪ್ರೀತಿಮಾಲಂ ವಿಷ್ಣುರ್ಮೇ ಪರಮಸ್ವರೂಪಿ ಅಕ್ಷಯಂ ಕರ್ಮ ಯಸ್ಮಿನ್ ಪರೇಶ್ವರ್ಪಿತಂ ಪಕ್ಷಯಂ ಯಾಂತಿ ದುಃಖಾನಿಯನ್ನಾಮತಃ ಕ್ಷಮೋ ಯೋಜರ ಸರ್ವದೇವಾಮತಃ ಚಿದಂ